ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದಿಸುವರಾಗಿದ್ದೇವೆ. ಮಹಿಳೆಯರ ಭಾನುವಾರವಾಗಿ ಇಂದು ವಿಶ್ವದಾದ್ಯಂತ ಎಲ್ಲ ಕಡೆ ಕೂಡ ನಾವು ಆಚರಿಸುತ್ತಾ ಇದ್ದೇವೆ. ಇಂದು ಬಿಗ್ ಜೆ ವಾಹಿನಿಯ ಮೂಲಕ ಉಡುಪಿ ವಲಯ ಪ್ರಾದೇಶಿಕ ಮಟ್ಟದ ಮಹಿಳಾ ನ್ಯಾಯಕೂಟವಾಗಿ ಅನೇಕ ಸಭೆಗಳ ಸ್ತ್ರೀಯರು ಒಂದಾಗಿ ಈ ದಿವಸದ ಆರಾಧನೆಯನ್ನು ಕೂಡ ನಡೆಸಿಕೊಡುತ್ತಿದ್ದೇವೆ. ಇಂಥ ಒಂದು ಅವಕಾಶವನ್ನು ತಂದೆಯಾದ ದೇವರು ಈ ಸಮಯಗಳಲ್ಲಿ ನಮಗೆ ಮಾಡಿಕೊಟ್ಟದಕ್ಕಾಗಿ ಆತನನ್ನು ವಂದಿಸುವ. ನಾವು ನಂಬಿರುವಂಥ ದೇವರು ಸರ್ವಶಕ್ತನಾಗಿರುವಂಥ ದೇವರು. ಕೀರ್ತನೆಗಾರನು ಬಹಳ ಸುಂದರವಾಗಿ ತನ್ನ 91ನೇ ಕೀರ್ತನೆಯಲ್ಲಿ ಹೀಗೆ ಹೇಳ್ತಾನೆ, ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ. ನಾವು ನಂಬಿರುವಂಥ ಕರ್ತನು ನಮ್ಮ ಶರಣನು, ಆತನು ನಮ್ಮ ದುರ್ಗವು, ನಮ್ಮ ಭರವಸೆವು, ನಮ್ಮ ವಿಶ್ವಾಸವೂ ಆಗಿದ್ದಾನೆ. ಇರುಳಲ್ಲಿ ಯಾವುದೇ ರೀತಿಯ ಭಯ ಇರಬಹುದು, ಮಧ್ಯಾಹ್ನದ ಹಾನಿಕರವಾದಂಥ ವಿಪತ್ತುಗಳಿರ್ಬೋದು, ಎಲ್ಲ ರೀತಿಯಾದಂಥ ಸಂಕಷ್ಟಗಳಿಂದ ನಮ್ಮನ್ನು ದೂರ ಮಾಡಿ ಇಂದಿಗೂ ನಮ್ಮನ್ನು ತನ್ನ ರೆಕ್ಕೆ ಅಡಿದಾವರಲ್ಲಿ ಇಟ್ಟಂಥ ಆ ಉನ್ನತನಾದಂಥ ಸರ್ವಶಕ್ತನನ್ನು ನಾವೆಲ್ಲರೂ ಒಟ್ಟಾಗಿ ಆರಾಧಿಸೋಣ. ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರನ್ನು ದೇವರು ತನ್ನ ಸೇವೆಯ ಸಾಧನವಾಗಿ ಉಪಯೋಗಿಸಿಕೊಂಡದನ್ನು ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ದೆಬೋರಳನ್ನು ಅಂಥ ಒಂದು ಯುದ್ಧವನ್ನು ನಡೆಸಲಿಕ್ಕೆ ದೇವರು ತನ್ನ ಸಾಧನವಾಗಿ ಉಪಯೋಗಿಸಿಕೊಳ್ಳುತ್ತಾ ಜಯವು ನಮ್ಮದೆಂಬುದಾಗಿ ದೇವರು ಬಲವಾಗಿ ಆಕೆಯ ಮೂಲಕ ಪ್ರವಾದನೆಯನ್ನು ನುಡಿಸ್ತಾನೆ. ಎಸ್ತ್ರಳನ್ನು ದೇವರು ಇಸ್ರಾಯೇಲರನ್ನು ಕಾಪಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾನೆ. ದೊರ್ಕಳ ಜೀವನದಲ್ಲಿ ಒಂದು ಸೂಜಿ ದೇವರ ಸಾಧನವಾಗಿ ಉಪಯೋಗಿಸ್ಕೊಳ್ತದೆ. ಸ್ತ್ರೀಯರಾದ ನಮ್ಮೆಲ್ಲರ ಜೀವನದಲ್ಲಿ ದೇವರು ಒಂದಲ್ಲ ಒಂದು ತಲಾಂತುಗಳನ್ನು ದೇವರು ನೀಡಿದ್ದಾನೆ. ಆದರೆ ನಾವು ಆ ತಲಾಂತುಗಳನ್ನು ಕ್ರಿಸ್ತನಿಗೋಸ್ಕರ ಒಪ್ಪಿಸಿಕೊಟ್ಟಾಗ 100ರಷ್ಟು ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಫಲ ನೀಡದ ಅಂಜೂರ ಮರವು ನಾವಾಗದೆ ನಾವು ಯಾವಾಗಲೂ ಕ್ರಿಸ್ತನಿಗಾಗಿ ಫಲ ಕೊಡಲಿಕ್ಕಾಗುವ ಹಾಗೆ ಆಳವಾಗಿ ಕ್ರಿಸ್ತನಲ್ಲಿ ಬೇರೂರೋಣ.
ನಾವು ನಂಬಿರುವಂಥ ದೇವರು ನೆನ್ನೆ ಇದ್ದ ಹಾಗೆ ಇಂದಿಗೂ ನಿರಂತರವೂ ಬದಲಾಗದ ದೇವರು. ನಾವು ಇರುವಂಥ ಸ್ಥಿತಿಗತಿಗಳು ಅನಿಶ್ಚಿತತೆಯಿಂದ ಕೂಡಿರಬಹುದು. ಏನಾಗ್ಬೋದು ನನ್ನ ಜೀವನದಲ್ಲಿ, ಇವತ್ತಿದ್ದವರು ನಾಳೆ ಇಲ್ಲ, ಯಾರು ಏನಾಗ್ಬೋದು ಅನ್ನುವಂಥ ಆ ಅನಿಶ್ಚಿತ ಬದುಕಿನಲ್ಲಿ ಬದುಕಿರುವಂಥ ನಾವು, ಕಣ್ಣೀರ ಕಡಿಲಿನಲ್ಲಿ ಯಾತ್ರೆಯನ್ನು ಮಾಡುತ್ತಿರುವಂಥ ನಮಗೆ ದೇವರು ಇವತ್ತು ಹೇಳುವಂಥ ಮಾತಿನಂದರೆ, ಇಂದಿಲ್ಲ ನಾಳೆಯೂ ಕೂಡ ನಿಶ್ಚಯವೇ. ಯಾಕಂದರೆ ನನ್ನ ಕಣ್ಣೀರನ್ನು ಆರಿಸುವಂಥವನು ಬರುವವನು ಇದ್ದಾನೆ, ನನ್ನ ಕರ್ತನಿದ್ದಾನೆ. ಎಂಥ ಗಾರ್ಗಂಡ ಕತ್ತಲು ಸಮೀಪಿಸಿದ ಹಾಗೆಯೂ ಕೂಡ ದಿನವೂ ಹರಿತದೆ, ನನ್ನ ಕಷ್ಟಗಳೆಲ್ಲ ನೀಗ್ತದೆ, ನನ್ನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವಂಥ ಕರ್ತನು ಬರುತ್ತಾನೆ ಎಂಬಂಥ ಆ ಭಕ್ತನ ನುಡಿಗಳೊಂದಿಗೆ ನಾವು ಕೂಡ ನಮ್ಮ ಸ್ವರವನ್ನು ಸೇರಿಸಿ ಈ ರೀತಿಯಾಗಿ ಹಾಡುವ, ಇಂದಿಲ್ಲ ನಾಳೆಯೂ ನಿಶ್ಚಯವೇ, ಕಣ್ಣೀರನ್ನಾರಿಸುತ್ತೆ, ಇಂದಿಲ್ಲ ನಾಳೆಯೂ ಕಾರ್ಗತ್ತಲೆ ಸಂದು ದಿನ ಹರಿಯುತ್ತೆ. ನಮ್ಮ ಶಿರಗಳನ್ನು ಬಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಗ್ರಗಣ್ಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಏಕ ಪುತ್ರನನ್ನು ಉಳಿಸಿಕೊಳ್ಳದೆ ಸಾಮಾನ್ಯ ಸ್ತ್ರೀಯಾದ ಕನ್ಯಾ ಮರಿಯಳಲ್ಲಿ ಜನಿಸುವಂತೆ ಮಾಡಿ ಸರ್ವರಿಗೆ ಸಮಾನತೆಯನ್ನು ನಿನ್ನ ಪ್ರೀತಿಯನ್ನು ತೋರಿಸಿದ ನಿನ್ನ ಕೃಪೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ಇಂದು ಮಹಿಳೆಯರ ಭಾನುವಾರವಾಗಿ ಆಚರಿಸುತ್ತಿರುವಾಗ ವಿಶ್ವದಲ್ಲಿರುವಂತಹ ಪ್ರತಿಯೊಂದೊಂದು ಮಹಿಳೆಯರನ್ನು ಕೂಡ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಅವರೂ ಕೂಡ ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದಾರೆ ಎಂಬುದನ್ನು ಅರಿತು ನಾವು ಅವರನ್ನು ಗೌರವಿಸಲಿಕ್ಕಾಗುವಂತೆ ಸಹಾಯ ಮಾಡು. ದೇವರೇ, ನಮ್ಮಲ್ಲಿ ಕಣ್ಣೀರಿದೆ, ದುಃಖವಿದೆ, ನೋವಿದೆ, ಆದರೆ ನೀನು
ನಮ್ಮನ್ನು ತಾಯಿಯಂತೆ ಸಂತೈಸುವ ಕರ್ತನಾಗಿದ್ದಿ ಎಂಬುದನ್ನು ನಂಬುತ್ತೇವೆ. ಅಶಾಂತಿ ಇರುವಲ್ಲಿ ಶಾಂತಿಯನ್ನು, ಶೋಷಣೆ ಇರುವಲ್ಲಿ ಪ್ರೀತಿಯನ್ನು, ಅನ್ಯಾಯ ಇರುವಲ್ಲಿ ನ್ಯಾಯವನ್ನು ಹುಟ್ಟಿಸಿ ಮಹಿಳೆಯರನ್ನು ಪರಾಂಬರಿಸಿ ಕಾಪಾಡು. ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯ ಕೆಳಗೆ ಹುದುಗಿಸಿಕೊಳ್ಳುವ ಹಾಗೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರನ್ನು ನಿನ್ನ ರೆಕ್ಕೆಗಳ ಮರಿಯಲ್ಲಿಟ್ಟು ಸಂರಕ್ಷಿಸಿ ಕಾಪಾಡು. ಈ ದಿನ ಆರಾಧನೆಯನ್ನು, ಪ್ರಸಂಗವನ್ನು ಮಾಡುವವರು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀನೇ ಪ್ರಸನ್ನನಾಗಿದ್ದುಕೊಂಡು ನಿನ್ನಾತ್ಮನ ಮೂಲಕ ನಮ್ಮನ್ನು ಮುನ್ನಡೆಸು. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಂಬಿಕೆಯಿಂದ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಆರಂಭ ಮಾಡೋಣ. ದೇವರೇ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ, ಸಹೋದರಿಯರಿಗೆ ತಿಳಿಸುವೆನು. ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಯೆಹೋವನ ಭಕ್ತರೇ, ಆತನನ್ನು ಸ್ತುತಿಸಿರಿ, ಕೊಂಡಾಡಿರಿ. ನಮ್ಮ ಈ ಮಹಿಳಾ ಭಾನುವಾರದ ಆರಾಧನೆಯ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. ಈ ಪರಿಶುದ್ಧ ದಿನದಂದು ನಮ್ಮ ದೇವರನ್ನು ಸ್ತೋತ್ರ ಮಾಡಿ ಕೊಂಡಾಡುವ ಹಾಗೆ ಕನ್ನಡ ಸಂಗೀತದಲ್ಲಿ 8ನೆಯ ಸಂಗೀತವನ್ನು ಹಾಡೋಣ. 8ನೆಯ ಕನ್ನಡ ಸಂಗೀತದಲ್ಲಿ ಮೊದಲ 3 ಚರಣಗಳನ್ನು ಹಾಡೋಣ. ನಾವೆಲ್ಲ ಕೂಡಿ ಹಾಡುವ ದೇವರು ಪ್ರೀತಿಯೇ, ಭೂಪರಲೋಕ ಗಾಯನ ದೇವರು ಪ್ರೀತಿಯೇ. ಕನ್ನಡ ಸಂಗೀತದಲ್ಲಿ 8ನೆಯ ಸಂಗೀತ ಮೊದಲ 3 ಚರಣಗಳನ್ನು ಹಾಡೋಣ. ಆ
ದೇವರನ್ನು ಸ್ತುತಿಸೋಣ ಸರ್ವಶಕ್ತ ದೇವರೇ ನಿನ್ನ ಅದ್ಭುತವಾದ ಸೃಷ್ಟಿ ಕಾರ್ಯಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ನಿನ್ನ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ ನಿನ್ನ ಸ್ವರೂಪದಲ್ಲಿ ನಮ್ಮನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ನಿನ್ನ ಅಗಮ್ಯವಾದ ಪ್ರೀತಿಗೆ ಪಾತ್ರರಾಗುವ ಸೌಭಾಗ್ಯವನ್ನು ನಮಗೆ ನೀಡಿದಿ ತಂದೆಯೇ ನಾವು ಈ ಕತ್ತಲಿನ ಜಗತ್ತಿನಲ್ಲಿ ಇರುವುದಾದರೂ ನಿನ್ನ ಸಾಕ್ಷಿಯ ಚಿಕ್ಕ ದೀಪಗಳಾಗಿ ಪ್ರಕಾಶಿಸುವಂತೆ ನಮ್ಮನ್ನು ಈ ಲೋಕದಲ್ಲಿ ಇರಿಸಿದಿ ಇಂದು ನಿನ್ನ ದಿವ್ಯ ಕೃಪೆಯನ್ನು ಸ್ಮರಿಸಿ ನಿನ್ನನ್ನು ಸ್ತುತಿಸುವುದಕ್ಕೂ ನಿನ್ನ ಆತ್ಮನ ನಡೆಸುವಿಕೆಯನ್ನು ಬೇಡುವುದಕ್ಕೂ ಇಲ್ಲಿ ಸೇರಿ ಬಂದಿದ್ದೇವೆ ನಿನ್ನ ವಾಕ್ಯವು ನಮಗೆ ಯಾವಾಗಲೂ ಆಧಾರವೂ ಬಲವೂ ಆಗಿದ್ದುಕೊಂಡು ನಮ್ಮನ್ನು ಪರಿಪೂರ್ಣತೆಗೆ ನಡೆಸುವಂತಾಗಲಿ ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸೆಂದು ದೀನತೆಯಿಂದ ಬೇಡುತ್ತೇವೆ ಆಮೆನ್ ಪ್ರಿಯರೇ ಮಹಾಮಹಿಮನಾದ ದೇವರ ಪರಿಶುದ್ಧ ಸಾನ್ನಿಧ್ಯದಲ್ಲಿ ನಿಲ್ಲುವುದಕ್ಕೆ ನಾವು ಅಯೋಗ್ಯರು ಇದನ್ನು ನಾವು ತಿಳಿದುಕೊಂಡು ನಾವಿರುವಂಥ ಸ್ಥಿತಿಯಲ್ಲಿಯೇ ಆತನ ಬಳಿಗೆ ಬಂದು ನಾವು ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಆತನಿಂದ ಕ್ಷಮೆಯನ್ನು ಬೇಡಿಕೊಳ್ಳೋಣ ನಾವೆಲ್ಲರೂ ಒಟ್ಟಾಗಿ ಪಾಪದ ಅರಿಕೆಯನ್ನು ಮಾಡೋಣ ಕರುಣಾಳು ದೇವರೇ ನಮ್ಮನ್ನು ಕರುಣಿಸು ನಮ್ಮ ಜೀವಿತದ ಎಲ್ಲ ಸೋಲುವಿಕೆಗಳನ್ನು ಪಾಪಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ ನಮ್ಮ ಆಲೋಚನೆಯಲ್ಲಿ ಮಾತಿನಲ್ಲಿ ಕೃತ್ಯದಲ್ಲಿ ನಾವು ನಿನಗೆ ನಂಬಿಗಸ್ತರಾಗಲಿಲ್ಲ ನೀನು ನಮಗೆ ಕೊಟ್ಟ ಜವಾಬ್ದಾರಿಕೆಗಳನ್ನು ನಮ್ಮ ಕುಟುಂಬದ ಮಧ್ಯೆ ಸಭೆಯ ಮಧ್ಯೆ ಸಮಾಜದ ಮಧ್ಯೆ ತಕ್ಕ ರೀತಿಯಲ್ಲಿ ನೆರವೇರಿಸಲಿಲ್ಲ ನಮ್ಮ ನೆರೆಯವರ ನಡುವೆ ಹಾಗೂ ಸಮುದಾಯದಲ್ಲಿ ಸಮಾಧಾನ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ ನಾವು ಒಂದಾಗಿರಬೇಕೆಂದು ನೀನು ನಮಗೆ ನೀಡಿದ ಅಪ್ಪಣೆಯನ್ನು ಅಲಕ್ಷಿಸಿ ಒಡಕಿಗೆ ಕಾರಣರಾಗಿದ್ದೇವೆ ನಿನ್ನಿಂದ ನಮಗೆ ದಾನವಾಗಿ ದೊರೆತಂತಹ ವರ ತಲಾಂತುಗಳನ್ನು ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿದ್ದೇವೆ ನೀನು ನಮಗೆ ಕೈ ಎತ್ತಿ ನೀಡಿದ ಸ್ಥಾನ ಅಧಿಕಾರ ಸಂಪನ್ಮೂಲಗಳನ್ನು ದುರುಪಯೋಗ ಪಡಿಸಿದ್ದೇವೆ ಬಲಹೀನರನ್ನು ತಳ್ಳಲ್ಪಟ್ಟವರನ್ನು ಬಲಪಡಿಸದೆ ಅನ್ಯಾಯದ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತದೆ ನಿರ್ಲಿಪ್ತರಾಗಿ ಹೋಗಿದ್ದೇವೆ ದೇವರೇ ಈ ಎಲ್ಲ ಅಪರಾಧಗಳಿಗಾಗಿ ನಿನ್ನಲ್ಲಿ ಕ್ಷಮೆ ಬೇಡುತ್ತೇವೆ ನಮ್ಮನ್ನು ಕ್ಷಮಿಸು ನಮ್ಮಲ್ಲಿ ನೂತನ ಜೀವನವನ್ನು ಉಂಟು ಮಾಡು ಹೊಸ ಹೃದಯದೊಂದಿಗೆ ನಿನ್ನಲ್ಲಿ ಸಮಾಧಾನ ಸಂತೋಷವನ್ನು ಹೊಂದಿಕೊಂಡು ಜೀವಿಸುವಂತೆ ಸಹಾಯ ಮಾಡಬೇಕೆಂದು ದೀನ ಮನಸ್ಸಿನಿಂದ ಬೇಡಿಕೊಳ್ಳುತ್ತೇವೆ ನಮ್ಮ ದೇವರೇ ಆಮೆನ್ ದೇವರ ಮುಂದೆ ಪಾಪಗಳನ್ನು ಅರಿಕೆ ಮಾಡಿದ ನಾವು ನಮ್ಮ ಸಮಾಧಾನಕ್ಕಾಗಿ ದೇವರ ವಾಕ್ಯದಲ್ಲಿರುವ ಆಧರಣೆಯ ಮಾತುಗಳನ್ನು ಕೇಳೋಣ ನಮ್ಮ ದೇವರು ಹೀಗೆ ನಮ್ಮನ್ನು ಆಧರಿಸುತ್ತಾನೆ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಪ್ರಿಯರೇ ದೇವರು ಕರುಣಾಮಯಿಯಾಗಿರುವುದರಿಂದ ಯಥಾರ್ಥವಾಗಿ ಪಶ್ಚಾತ್ತಾಪಪಟ್ಟು ಆತನ ಬಳಿಗೆ ಬಂದಿರುವ ನಿಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸುವವನಾಗಿದ್ದಾನೆ ತಪ್ಪು ಅಪರಾಧಗಳನ್ನು ನೆನಪಿಗೆ ತಾರದೆ ಸಮೃದ್ಧಿಯಾದ ಜೀವಿತಕ್ಕೆ ನಡೆಸುತ್ತಾನೆ ಆದುದರಿಂದ ದೇವರ ಪ್ರೀತಿಯನ್ನು ಧರಿಸಿಕೊಂಡು ಆತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಆಗ ಬೆಳಕಿನ ಮಕ್ಕಳಾಗಿ ಜೀವಿಸುವಂತೆ ದೇವರು ನಿಮ್ಮನ್ನು ನಡೆಸುವನು ಆಮೆನ್ ದೇವರಿಗೆ ಉಪಕಾರ ಸ್ತುತಿ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ
ಸರ್ವಶಕ್ತ ದೇವರೇ ನಮ್ಮ ಜೀವಧಾರಕನೇ ಪಾಪಿಗಳಾದ ನಮ್ಮನ್ನು ಕರೆದು ಶುದ್ಧ ಮಾಡಿ ನಿನ್ನ ರಾಜ್ಯದಲ್ಲಿ ಸೇರಿಸಿಕೊಂಡದಕ್ಕಾಗಿ ನಿನಗೆ ಸ್ತೋತ್ರ ನೀನು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಮಹೋಪಕಾರಗಳನ್ನು ಸ್ಮರಿಸಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ನಾವು ತಪ್ಪಿಬಿದ್ದಾಗಿಯೂ ನಮ್ಮನ್ನು ಮಮತೆಯಿಂದ ಹೆತ್ತಿ ನಿನ್ನ ಪ್ರೀತಿಯ ಕರಗಳಲ್ಲಿ ಆಧರಿಸಿ ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ತ್ರೀ ಪುರುಷರೆಂಬ ಭೇದವೆಣಿಸದೆ ಎಲ್ಲರನ್ನೂ ನಿನ್ನ ಕರುಣೆಯಿಂದಲೂ ಜ್ಞಾನದಿಂದಲೂ ತುಂಬಿಸಿ ನಮ್ಮನ್ನು ಪೋಷಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ದೇವ ಮಹಿಳಾ ಭಾನುವಾರದ ಈ ಆರಾಧನೆಯಲ್ಲಿ ಸೇರಿ ಬಂದ ಎಲ್ಲ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು ಪ್ರತಿಯೊಬ್ಬರೂ ನೀನು ಕೈಗಿತ್ತ ಜವಾಬ್ದಾರಿಗಳನ್ನು ಯಥಾರ್ಥವಾಗಿ ಕೈಗೊಂಡು ನಿನ್ನ ಸನ್ನಿಧಾನಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಲು ತಿಳುವಳಿಕೆ ನೀಡು ಕೇವಲ ಬಾಹ್ಯ ಆಡಂಬರಗಳಲ್ಲಿ ಮುಳುಗದೆ ನೀನು ವಿಧೇಯತ್ವಕ್ಕೆ ಮೆಚ್ಚುವ ದೇವರು ಎಂಬುದನ್ನು ಅರಿತು ನಿನಗೆ ಸಂಪೂರ್ಣ ಒಳಪಟ್ಟು ನಿನ್ನ ಸಾಕ್ಷ್ಯ ಬಾಳ್ವೆ ನಡೆಸಲು ಶಕ್ತಿ ನೀಡು ವಿಶೇಷವಾಗಿ ನಮ್ಮ ಇಂದಿನ ಆರಾಧನೆಯು ನಿನಗೆ ಮೆಚ್ಚುಗೆಯಾಗಿರಲಿ ನಾವೆಲ್ಲರೂ ಏಕಮನಸ್ಸುಳ್ಳವರಾಗಿ ನಿನ್ನ ರಾಜ್ಯದ ಪ್ರವರ್ಧನೆಗಾಗಿ ದುಡಿಯುವ ಬಲವನ್ನು ಅನುಗ್ರಹಿಸೆಂದು ಬೇಡುತ್ತೇವೆ ಆಮೇನ್ ಈಗ ಮಹಿಳಾ ಅನ್ಯೂನ್ಯ ಕೂಟದ ಸದಸ್ಯರಿಂದ ವೇದ ಪಾರಾಯಣವಾಗುವುದು ವಿಶೇಷವಾದ ಈ ಮಹಿಳಾ ಭಾನುವಾರ ದಿವಸಕ್ಕೆ ನೇಮಕವಾದ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ 1ನೇ ಅಧ್ಯಾಯ ವಚನಗಳು 15-22 ವಿಮೋಚನಾ ಕಾಂಡ 1ನೇ ಅಧ್ಯಾಯ ವಚನಗಳು 15-22 ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಫ್ರಾ ಪೂಗ ಎಂಬ ಇಬ್ರಿಯ ಸೂಲಗಿತ್ತೆಯರ ಸಂಗಡ ಮಾತಾಡಿ ಅವರಿಗೆ ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು ಆದರೆ ಸೂಲಗಿತ್ತೆಯರು ದೇವರಿಗೆ ಭಯಪಡುವವರಾದದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು ಆಗ ಐಗುಪ್ತರ ಅರಸನು ಅವರನ್ನು ಕರೆಸಿ ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು ಹೀಗೆ ಯಾಕೆ ಮಾಡಿದಿರಿ ಎಂದು ಕೇಳಲು ಸೂಲಗಿತ್ತೆಯರು ಫರೋಹನಿಗೆ ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ ಅವರು ಚುರುಕಾಗಿದ್ದಾರೆ ಅವರು ಸೂಲಗಿತ್ತೆಯು ತಮ್ಮ ಹತ್ತಿರ ಬರುವುದಕ್ಕಿಂತ ಮುಂಚೆಯೇ ಹೆರುವರು ಎಂದು ಹೇಳಿದರು ದೇವರು ಆ ಸೂಲಗಿತ್ತೆಯರಿಗೆ ಹಿತವನ್ನು ಮಾಡಿದನು ಅವರು ದೇವರಿಗೆ ಭಯಪಟ್ಟದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನು ಉಂಟು ಮಾಡಿದನು ಇದಲ್ಲದೆ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು ತರುವಾಯ ಫರೋಹನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು ಎಂಬುವುದೇ ಈಗ ಕನ್ನಡ ಸಂಗೀತದಲ್ಲಿ 159ನೇ ಸಂಗೀತವನ್ನು ಹಾಡೋಣ ಐ ಸತ್ಯಸಂಧನಾದ ನನ್ನೀಶ ದೇವರೇ ಓದಲು ನೇಮಕವಾದ 2ನೇ ವೇದ ಪಾರಾಯಣ ಪಾಠವು ಅದು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 1-16 ಶ್ರೀ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 1-16 ನಾನು ನಿಮ್ಮ ಬಳಿಗೆ ಕಳಿಸುವ ನಮ್ಮ ಸಹೋದರಿಯಾದ ಪೊಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ ಆಕೆಯು ಕೆಂಕ್ರಿಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ ನೀವು ಆಕೆಯನ್ನು ಕರ್ತನ ಶಿಷ್ಯಳೆಂದು ದೇವಜನರಿಗೆ ತಕ್ಕ ಹಾಗೆ ಸೇರಿಸಿಕೊಂಡು ಸಹಾಯವು
ಯಾವ ವಿಷಯದಲ್ಲಿ ಬೇಕಾಗಿದ್ದರೂ ಸಹಾಯವನ್ನು ಮಾಡಿರಿ. ಆಕೆಯು ನನಗೂ ಅನೇಕರಿಗೂ ಸಹಾಯ ಮಾಡಿದವಳು. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಆಸ್ಯ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಅಪನೇತನಿಗೆ ವಂದನೆ. ನಿಮಗೋಸ್ಕರ ಬಹು ಶ್ರಮೆಪಟ್ಟ ಮರಿಯಳಿಗೆ ವಂದನೆ. ನನ್ನ ಸ್ವಜನರು ಜೊತೆ ಸೇರಿಯವರು ಆಗಿರುವ ಅಂದ್ರೋನಿಕನಿಗೂ ಯೂನಿಯನಿಗೂ ವಂದನೆ. ಅವರು ಅಪೋಸ್ತಲರಲ್ಲಿ ಪ್ರಸಿದ್ಧರಾಗಿದ್ದಾರೆ ಮತ್ತು ನನಗಿಂತ ಮುಂಚೆ ಕ್ರಿಸ್ತನನ್ನು ನಂಬುವರಾದರು. ಕರ್ತನಲ್ಲಿ ನನ್ನ ಪ್ರಿಯನಾದ ಅಂಪ್ಲಿಯಾತನಿಗೆ ವಂದನೆ. ಕ್ರಿಸ್ತನ ಸೇವೆಯಲ್ಲಿ ನಮ್ಮ ಜೊತೆ ಕೆಲಸದವನಾದ ಉರ್ಬಾನನಿಗೂ ನನ್ನ ಪ್ರಿಯನಾದ ಸ್ಥಾಕೂನನಿಗೂ ವಂದನೆಗಳು. ಕ್ರಿಸ್ತನ ಸೇವೆಯಲ್ಲಿ ಪರಿಶೋಧಿತನಾದ ಅಪೆಲನಿಗೆ ವಂದನೆ. ಅರಿಸ್ತೋಬೂಲನ ಮನೆಯವರಿಗೆ ವಂದನೆಗಳು. ನನ್ನ ಸ್ವಜನದವನಾದ ಹೆರಡುಯೋನನಿಗೂ ವಂದನೆ. ನಾರ್ಕೀಸನ ಮನೆಯವರೊಳಗೆ ಕ್ರಿಸ್ತನನ್ನು ನಂಬಿದವರಿಗೆ ವಂದನೆಗಳು. ಕರ್ತನ ಸೇವೆಯಲ್ಲಿ ಪ್ರಯಾಸಪಟ್ಟವರಾದ ತ್ರುಫೆಗಳಿಗೂ ತ್ರುಪೋಸಳಿಗೂ ವಂದನೆಗಳು. ಕರ್ತನ ಸೇವೆಯಲ್ಲಿ ಬಹಳ ಪ್ರಯಾಸಪಟ್ಟಿರುವ ಪ್ರಿಯ ಪೆರ್ಸೆಸಳಿಗೆ ವಂದನೆ. ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನಿಗೂ, ನನಗೆ ತಾಯಿ ಅಂತಿರುವ ಅವನ ತಾಯಿಗೂ ವಂದನೆಗಳು. ಅಸುಂಕೃತನಿಗೂ, ಪ್ಲೆಗೋನನಿಗೂ, ಹೆರ್ಮಿಯನಿಗೂ, ಪತ್ರೋಪನಿಗೂ, ಹೆರ್ಮಾನನಿಗೂ, ಅವರೊಂದಿಗೆ ಇರುವ ಸಹೋದರರಿಗೂ ವಂದನೆಗಳು. ಫಿಲೋಲೋಗನಿಗೂ, ಯೂಳ್ಯಲಿಗೂ, ನೇರಿಯನಿಗೂ, ಅವನ ತಂಗಿಗೂ, ಒಲಂಪಿಯನಿಗೂ, ಇವರೊಂದಿಗೆ ಇರುವ ದೇವಜನರೆಲ್ಲರಿಗೂ ವಂದನೆಗಳು. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ವಂದಿಸುತ್ತದೆ ಎಂಬದೇ. ಇಂದಿಗೆ ಓದಲು ನೇಮಕವಾದ ಪಾರಾಯಣ ಪಾಠವು ಮುಕ್ತಾಯವಾಯಿತು. ಕನಿಕರುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹುಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇವಾಲಯಗಳಲ್ಲಿ ಆರಾಧನೆಗಳು ನಡೆಸಲ್ಪಡದೇ ಇರುವಂಥ ಈ ದಿನಗಳಲ್ಲಿ ಬಿಗ್ಜೆ ವಾಹಿನಿಯ ಮೂಲಕ ಆರಾಧನೆಗಳನ್ನು ನಡೆಸುವಲ್ಲಿ ಕೃಪೆ ನೀಡಿದ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ಈ ಆರಾಧನೆಯನ್ನು ನಡೆಸಲು ಅವಕಾಶಗಳನ್ನು ಮಾಡಿಕೊಡುತ್ತಿರುವಂಥ ಬಿಗ್ಜೆ ಮಾಧ್ಯಮದ ನಿರ್ದೇಶಕರಿಗೂ ಮತ್ತು ಎಲ್ಲ ತಂಡದವರಿಗೂ ಪ್ರೀತಿಯ ವಂದನೆಗಳು, ಕೃತಜ್ಞತೆಗಳು. ಇಂದು ಉಡುಪಿ ವಲಯದ ಮಹಿಳಾ ಅನ್ಯೂನ್ಯ ಕೂಟದ ವತಿಯಿಂದ ನಡೆಸಲ್ಪಡುತ್ತಿರುವ ಈ ಆರಾಧನೆಯಲ್ಲಿ ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ವಿಶೇಷವಾಗಿ
ಇಂದಿನ ಈ ಆರಾಧನೆಯಲ್ಲಿ ಭಾಗವಹಿಸಿರುವ ನಮ್ಮ ಉಡುಪಿ ವಲಯದ ಬೇರೆ ಬೇರೆ ಸಭೆಗಳ ಎಲ್ಲ ಮಹಿಳಾ ಸದಸ್ಯರನ್ನು ಪ್ರೀತಿಯಿಂದ ವಂದಿಸುತ್ತೇನೆ. ಈ ಸಮಯದಲ್ಲಿ ಮುಖ್ಯವಾಗಿ ನಮ್ಮ ವಲಯದ ಎಲ್ಲ ಪದಾಧಿಕಾರಿಗಳನ್ನು, ಮಹಿಳಾ ಅನ್ಯೋನ್ಯ ಕೂಟದ ಎಲ್ಲ ಪದಾಧಿಕಾರಿಗಳನ್ನು ಪ್ರೀತಿಯಿಂದ ವಂದಿಸುತ್ತೇನೆ. ಪ್ರಿಯರೇ, ದೇವರ ಸೇವೆಗೆಂದು ನಾವು ಮೀಸಲಾಗಿಟ್ಟಿರುವ ಕಾಣಿಕೆಯನ್ನು ದೇವರಿಗೆಂದು ಸಮರ್ಪಿಸುವಂಥ ಈ ಸಮಯದಲ್ಲಿ ನಾವು ಹಾಡುವಂಥ ಕನ್ನಡ ಸಂಗೀತ 314ನೆಯ ಕನ್ನಡ ಸಂಗೀತದಲ್ಲಿ ಮೊದಲ ಎರಡು ಚರಣಗಳನ್ನು ಮಾತ್ರ ಹಾಡೋಣ. 314ನೆಯ ಕನ್ನಡ ಸಂಗೀತದಲ್ಲಿ ಮೊದಲ ಎರಡು ಚರಣಗಳನ್ನು ಹಾಡೋಣ. ಎಲ್ಲಾನುಭೋಗಿಸಿ ದಯಾಳು ಕರ್ತನಿಂದ ಕೃತಜ್ಞರಾಗಿರ್ರಿ, ಮನೋವಾಕ್ಕಾಯದಿಂದ ನಮ್ಮನ್ನು ರಕ್ಷಿಸಿ ತಾಯಿ ಗರ್ಭದಿಂದಲೇ ಸಹಸ್ರ ವರವ ಕೊಟ್ಟವನಾತನೇ. 314ನೆಯ ಕನ್ನಡ ಗೀತದಲ್ಲಿ ಮೊದಲ ಎರಡು ಚರಣಗಳನ್ನು ಹಾಡೋಣ. ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಸಮಸ್ತ ದಾನಗಳಿಗೆ ಮೂಲನಾದ ದೇವರೇ, ನಮ್ಮ ಅಲ್ಪ ಕಾಳಿಕೆಗಳೊಂದಿಗೆ ನಿನ್ನ ಮುಂದೆ ಬಂದಿದ್ದೇವೆ. ನೀನು ನಮಗೆ ನೀಡದ ಹೊರತು ನಾವು ಯಾವುದನ್ನು ಹೊಂದಲು ಅರ್ಹರಲ್ಲ. ನಾವು ನಿನ್ನನ್ನು ಮರೆತು ದೂರ ಹೋದಾಗ್ಯೂ ನಮ್ಮನ್ನು ಕ್ಷಮಿಸಿ ಪರಲೋಕದ ಸುವರಗಳಿಂದ ನಮ್ಮನ್ನು ತುಂಬಿಸಿ ಸಮೃದ್ಧಿಪಡಿಸಿದ್ದಿ. ದೇವ, ಈ ನಿನ್ನ ಕೃಪೆಗಾಗಿ ಸ್ತೋತ್ರ. ಈ ಕಾಣಿಕೆಗಳನ್ನು ನೀನು ಸ್ವೀಕರಿಸು, ಇದನ್ನು ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ಇದೇ ಸಮಯದಲ್ಲಿ ಕಳೆದ ವಾರ ತಮ್ಮ ಬಾಳಿನ ಶುಭ ದಿನ ಕಂಡಂಥವರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಅವರನ್ನು ಅವರ ಕುಟುಂಬವನ್ನು ಆಶೀರ್ವದಿಸು. ನಿನ್ನ ಕೃಪೆಯ ಮಹಾ ನಡೆಸುವಿಕೆಯನ್ನು ಯಾವಾಗಲೂ ನೆನೆಯುತ್ತಾ ನಿನಗೆ ಸದಾ ಕೃತಜ್ಞರಾಗಿರುವ ಮನಸ್ಸನ್ನು ಅನುಗ್ರಹಿಸು. ಈ ಕಾಣಿಕೆಯೊಂದಿಗೆ ನಮ್ಮನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸುತ್ತೇವೆ. ನಮ್ಮನ್ನು ನವೀಕರಿಸು, ನಮ್ಮನ್ನು ಪಾವನ ಮಾಡು, ನಿನ್ನ ಸಾಧನಗಳನ್ನಾಗಿ ಉಪಯೋಗಿಸು. ಆಮೆನ್. ಮಹಿಳಾ ಅನ್ಯೋನ್ಯ ಕೂಟದ ಸದಸ್ಯರು ನಮ್ಮನ್ನು ಪರಾರ್ಥ ಪ್ರಾರ್ಥನೆಯಿಂದ ಮುನ್ನಡೆಸಲಿದ್ದಾರೆ. ಈಗ ಪರಾರ್ಥ ಪ್ರಾರ್ಥನೆ ಮಾಡೋಣ. ಪ್ರತಿ ಪ್ರಾರ್ಥನೆಯ ನಂತರ ಸಭೆಯ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಕೇಳು. ಎಲ್ಲ ಮಹಿಳೆಯರಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಮನುಷ್ಯನೊಬ್ಬಂಟಿಗನಾಗಿರುವುದು ಸರಿಯಲ್ಲ, ಅವನಿಗೆ ಯೋಗ್ಯವಾದ ಸಹಕಾರಿಯನ್ನು ಉಂಟು ಮಾಡಬೇಕು ಎಂದು ಆಲೋಚಿಸಿ ಸ್ತ್ರೀಯನ್ನು ಉಂಟು ಮಾಡಿ ಜೊತೆಗಾತಿಯನ್ನಾಗಿ ನೀಡಿದ್ದಿ.
ಮಹಿಳೆ ತನ್ನ ಕುಟುಂಬದಲ್ಲಿ ಮಗಳಾಗಿ ಸೊಸೆಯಾಗಿ ತಾಯಿಯಾಗಿ ಅಜ್ಜಿಯಾಗಿ ನಿರ್ವಹಿಸುತ್ತಿರುವ ವಿವಿಧ ಪಾತ್ರಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕುಟುಂಬದ ಜವಾಬ್ದಾರಿಯನ್ನು ಹೊರುವಲ್ಲಿಯೂ ಕುಟುಂಬವನ್ನು ಭಯಭಕ್ತಿಯಲ್ಲಿ ನಡೆಸುವಲ್ಲಿಯೂ ಆಕೆಯ ಕಾರ್ಯ ಮಹತ್ತರವಾದುದು. ಅದೆಲ್ಲವನ್ನು ನಿಭಾಯಿಸುವ ಶಕ್ತಿಯನ್ನು ನೀನು ಮೇಲನಿಂದ ಅನುಗ್ರಹಿಸು. ಅಗತ್ಯವಿರುವ ತಾಳ್ಮೆ, ಸಮಾಧಾನ, ನೆಮ್ಮದಿ, ಆತ್ಮಸ್ಥೈರ್ಯ, ಆರೋಗ್ಯ ಇವೆಲ್ಲವನ್ನು ಪ್ರತಿಯೊಬ್ಬ ಮಹಿಳೆಗೂ ನೀಡಿ ಹರಸು. ತಂದೆಯೇ, ಎಲ್ಲ ಹೆಣ್ಣು ಮಕ್ಕಳನ್ನು, ಗರ್ಭಿಣಿ ಸ್ತ್ರೀಯರನ್ನು, ತಾಯಂದಿರನ್ನು, ವೃದ್ಧಾಪ್ಯದಲ್ಲಿರುವ ಸ್ತ್ರೀಯರನ್ನು ನಿನ್ನ ಕೈಗೆ ಸಮರ್ಪಿಸುತ್ತೇವೆ. ಅವರ ಅಗತ್ಯತೆಗಳನ್ನು ಪೂರೈಸು. ಅವರನ್ನು ಆಧರಿಸಲು ಕುಟುಂಬಸ್ಥರಿಗೆ ಸಹಾಯ ನೀಡು. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ಜಗತ್ತಿನ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಎಲ್ಲ ಮಹಿಳೆಯರಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಸೃಷ್ಟಿಯ ಮೂಲನಾದ ನೀನು ನಿನ್ನ ಉದ್ದೇಶ ಚಿತ್ತವನ್ನು ಪೂರೈಸುವುದಕ್ಕಾಗಿ ನಿನ್ನ ಮಕ್ಕಳಿಗೆ ಉದ್ಯೋಗವನ್ನು ಕೈವರ್ತಿಸಿಕೊಟ್ಟಿದ್ದಿ. ಇಂದು ವಿಶ್ವದೆಲ್ಲೆಡೆ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮುಂದೆ ಸಾಗುತ್ತಿರುವಾಗ ಅವರನ್ನು ಕಾದು ಕಾಪಾಡು. ಅವರ ಉದ್ಯೋಗವನ್ನು ಆಶೀರ್ವದಿಸಿ ಸಮೃದ್ಧಿಪಡಿಸು. ಅವರು ಮನೆಯಲ್ಲೂ ಸೇವಾ ಕ್ಷೇತ್ರಗಳಲ್ಲೂ ಶ್ರಮಪೂರಿತವಾಗಿ ದುಡಿಯುವಾಗ ನಿನ್ನ ಆತ್ಮನ ಹಸ್ತವನ್ನು ಅವರ ಮೇಲೆ ಇರಿಸು. ಅವರು ಸೇವೆ ಮಾಡುವ ಸ್ಥಳಗಳಲ್ಲಿ ನಿನ್ನ ಸಾಕ್ಷಿಗಳಾಗಿ ಪ್ರಕಾಶಿಸುವಂತೆ ಕೃಪೆ ಮಾಡು. ತಮ್ಮ ಕುಟುಂಬವನ್ನು, ಉದ್ಯೋಗವನ್ನು ಸರಿದೂಗಿಸಿಕೊಂಡು ಹೋಗುವ ತಾಳ್ಮೆಯನ್ನು, ದೈಹಿಕ, ಆತ್ಮಿಕ, ಮಾನಸಿಕ ಸ್ಥೈರ್ಯವನ್ನು ನೀಡಿ ಕಾಪಾಡು. ಅದರಂತೆ ಎಲ್ಲ ಗೃಹಿಣಿಯರನ್ನು ಆಶೀರ್ವದಿಸು. ಮನೆವಾರ್ತೆಯ ಮಹತ್ತರ ಜವಾಬ್ದಾರಿಯೊಂದಿಗೆ ಅವಿರತವಾಗಿ ದುಡಿಯುವಾಗ ನಿನ್ನ ದಿವ್ಯ ಕೃಪಾ ಕಟಾಕ್ಷದಿಂದ ತುಂಬಿಸಿ ಮುನ್ನಡೆಸೆಂದು ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ಶೋಷಣೆಗೆ ಒಳಗಾಗಿರುವ ಸ್ತ್ರೀಯರಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಆದರಿಕನೇ, ವಿಶ್ವದೆಲ್ಲೆಡೆ ಸಂಕಷ್ಟದಲ್ಲಿ ಕಣ್ಣೀರಿನಲ್ಲಿ ಮುಳುಗುತ್ತಿರುವ ಸ್ತ್ರೀಯರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಮನೆಗಳಲ್ಲಿ ಸಂಬಂಧಿಕರಿಂದಲೇ ದೌರ್ಜನ್ಯಕ್ಕೊಳಗಾಗಿರುವ ಸ್ತ್ರೀಯರನ್ನು, ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಗಳಿಂದಲೂ ಮೇಲಧಿಕಾರಿಗಳಿಂದಲೂ ಶೋಷಣೆಗೆ ಒಳಗಾಗಿರುವ ಸಹೋದರಿಯರನ್ನು ಕರುಣೆಯಿಂದ ನೋಡು. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ವೈಧವ್ಯ ಇನ್ನಿತರ ಕಾರಣಗಳಿಂದ ಬಾಳಲಿ ಒಂಟಿಗರಾಗಿ ದಿಕ್ಕು ಕಾಣದೆ ಅಸಹಾಯಕರಾಗಿ ನ್ಯಾಯಕ್ಕಾಗಿ ಬಿಡುಗಡೆಗಾಗಿ ಹಾತೊರೆಯುತ್ತಾ ನಿನ್ನ ಕಡೆಗೆ ಕಣ್ಣೆತ್ತಿ ಮೊರೆ ಇಡುವಾಗ ತಂದೆಯೇ, ಅವರ ಪ್ರಾರ್ಥನೆಯನ್ನು ಲಾಲಿಸು. ಆಧರಿಸುವ ಕೈಗಳು ನಿನ್ನದು. ಬಿಡುಗಡೆಯ ಬೆಳಕನ್ನು ಇಂಥವರಿಗೆ ನೀಡು. ಜೀವನದಲ್ಲಿ ಸೋತು ಹೋಗದೆ, ನಿನ್ನಲ್ಲಿಟ್ಟ ಭರವಸೆಯನ್ನು ಕಳಕೊಳ್ಳದೆ, ನಿನ್ನ ವಾಕ್ಯಬಲದಿಂದ ಕೆಡುಕನ್ನು ಎದುರಿಸುವ ಶಕ್ತಿಯನ್ನು ನೀಡು. ಶೋಷಿಸುವ ಜನರಲ್ಲಿ ತಿಳುವಳಿಕೆ ಹುಟ್ಟಿಸು. ಸ್ತ್ರೀಯರನ್ನು ಗೌರವಿಸುವಂತೆಯೂ ಸಮಾನತೆಯಿಂದ ಕಾಣುವಂತೆಯೂ ಅವರ ದೃಷ್ಟಿಕೋನವನ್ನು ಬದಲಾಯಿಸು. ತಂದೆಯೇ, ಶೋಷಿತರಿಗೆ ಸಹಾಯದ ಹಸ್ತ ನೀಡಿ ಆಧರಿಸುವ ಮನಸ್ಸನ್ನು ನಮಗೂ ನೀಡೆಂದು ಭಿನ್ನಯಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ಎಲ್ಲ ಮಹಿಳಾ ಅನ್ಯೋನ್ಯ ಕೂಟಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಮಹಿಳೆಯರೆಲ್ಲರೂ ಒಟ್ಟಾಗಿ ಸಂಘಟಿತರಾಗಿ ನಿನ್ನನ್ನು ಆರಾಧಿಸುವ ಸದುದ್ದೇಶದಿಂದ ಸ್ಥಾಪಿತವಾಗಿರುವ ಎಲ್ಲ ಸಭೆಗಳ ಮಹಿಳಾ ಅನ್ಯೋನ್ಯ ಕೂಟಗಳಿಗಾಗಿ ನಿನ್ನನ್ನು ಬೇಡುತ್ತೇವೆ. ನಿನ್ನ ಉದ್ದೇಶ, ಪರಿಪಾಲನೆ, ಆತ್ಮೀಕ ಉಜ್ಜೀವನ ಈ ಕೂಟಗಳಲ್ಲಿ ತೋರಿ ಬರುವಂತೆ ಸಹಾಯ ಮಾಡು. ಅಂದು ನಿನ್ನ ಉತ್ಥಾನದ ಮೊದಲ ವಾರ್ತೆ ಸ್ತ್ರೀಯರಿಂದ ಹಂಚಲ್ಪಟ್ಟಿತು. ಅದರಂತೆ ಇಂದು ನಾವು ನಿನ್ನ ಬಿಡುಗಡೆಯ ಶುಭ ಸಮಾಚಾರವನ್ನು ಇತರರಿಗೆ ಪ್ರಚುರಪಡಿಸುವ ನಿನ್ನ ನಿಯೋಗವಾಗುವಂತೆ ಅನುಗ್ರಹಿಸು. ಮುಖ್ಯವಾಗಿ ಮಹಿಳಾ ಅನ್ಯೋನ್ಯ ಕೂಟಗಳ ನಾಯಕತ್ವ ವಹಿಸಿರುವ ಸಿನೋಡ್, ಕರ್ನಾಟಕ ದಕ್ಷಿಣ ಸಭಾ ಪ್ರಾಂತ, ಪ್ರದೇಶ ಮಟ್ಟದ ಹಾಗೂ ಸ್ಥಳೀಯ ಸಭೆಯ ಅಧ್ಯಕ್ಷೆಯರನ್ನು, ಪದಾಧಿಕಾರಿಗಳನ್ನು, ಕಾರ್ಯಕಾರಿ ಸಮಿತಿಯ ಸದಸ್ಯೆಯರನ್ನು ಆಶೀರ್ವದಿಸು. ಅವರು ಕೈಗೊಳ್ಳುವ ಕಾರ್ಯ ಚಟುವಟಿಕೆಗಳು
ಸಭೆಗಳ ಒಳಿತಿಗಾಗಿ ಮೂಡಿ ಬರಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ನೀಡು. ನೀನು ಸ್ತ್ರೀಯರ ಮಧ್ಯೆ ನಡೆಸಿದ ಸೇವೆ, ಅವರ ಕರೆಗೆ ಸ್ಪಂದಿಸಿದ ರೀತಿ, ಅವರನ್ನು ಗೌರವದಿಂದ ನಡೆಸಿದ ಕಾರ್ಯ, ಇವೆಲ್ಲವನ್ನು ಮಾದರಿಯಾಗಿಟ್ಟುಕೊಂಡು ಸಭೆಯ ಮಹಿಳೆಯರನ್ನು ಒಗ್ಗೂಡಿಸಿಕೊಂಡು ನಿನ್ನ ರಾಜ್ಯ ಪ್ರವರ್ಧನೆಗಾಗಿ ದುಡಿಯುವ ಆತ್ಮಬಲವನ್ನು ಅನುಗ್ರಹಿಸೆಂದು ಭಿನ್ನಯಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ಆಮೇನ್. ಹಾಡುವ ಸಂಕೀರ್ತನೆಗಳಲ್ಲಿ 27 ಪ್ರಾರಂಭದ 2 ಚರಣಗಳನ್ನು ಆಡೋಣ. ಅತಿಶಯ ವರವಲ್ಲವೇ ಕರ್ತನಾದೇಸು, ಅತಿಶಯ ವರವಲ್ಲವೇ. ಸಂಕೀರ್ತನೆಯ ನಂತರ ನಮ್ಮ ಮಧ್ಯದಲ್ಲಿರುವಂತಹ CSI ಇಮ್ಯಾನ್ಯುವೆಲ್ ಚರ್ಚ್ ಪಾದೂರು ಇಲ್ಲಿಯ ಸಭಾಪಾಲಕರಾದ ರೆವರೆಂಡ್ ರೇಷ್ಮಾ ರವಿಕಲರವರು ದೇವರ ವಾಕ್ಯ ಸಂದೇಶ ನೀಡಲಿರುವರು. ಸುತನು ರಕ್ಷಕನಾಗಿ ಕ್ಷಿತಿಯವರೆಲ್ಲಗೆ ಕಥೆಯುಂಟು ಮಾಡಿದ್ದು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಆಕಾಶದ ತಾರೆ ಚಂದ್ರನು ಸೂರ್ಯನು ಮೂರು ಲೋಕದೊಳ ಸಾರ ಸೃಷ್ಟಿಗಳೆಲ್ಲ ಈ ರಕ್ಷಕಗೆ ಸರಿ ಮಾರವು ಇದು ಸಾಧ್ಯ ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಅತಿಶಯ ವರವಲ್ಲವೇ ಕ್ರೈವ ನಿತ್ಯ ಜೀವಕ್ಕಾಗಿ ಉತ್ತರವನ್ನು ಹೊಂದಿ ಮಾತನು ಕೊರೆದಾದು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ದೇವರ ಸನ್ನಿಧಾನದಲ್ಲಿ ನಿಂತಿದ್ದೇವೆಂಬುದನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡುವ. ಸರ್ವ ಸೃಷ್ಟಿಯ ಕರ್ತನೆ, ಈ ಸೃಷ್ಟಿಯಲ್ಲಿ ನೀನು ಉಂಟು ಮಾಡಿದ ಒಳ್ಳೆತನಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮನ್ನು ಪರಿಪಾಲನೆ ಮಾಡಿದ ನಿನ್ನ ಕೈಗಳಿಗೆ ವಂದಿಸುತ್ತೇವೆ. ನಾವು ನಿನ್ನ ಕೈಗಳಲ್ಲಿ ಜೇಡಿ ಮಣ್ಣು, ನೀನು ರೂಪಿಸಿದಂತೆ ಜೀವಿಸಲು ಈ ಜಗತ್ತಿನಲ್ಲಿ ನಮಗೆ ಸಹಾಯ ಮಾಡು. ನಾವು ವೈವಿಧ್ಯತಾಮಯ ಮಧ್ಯದಲ್ಲಿಯೂ ಏಕತೆಯೊಂದಿಗೆ ಜೀವಿಸಲು ಬೇಕಾಗುವ ನಿನ್ನ ಜ್ಞಾನದ ಪರಿಜ್ಞಾನವನ್ನು ಅನುಗ್ರಹಿಸು. ಈ ನಿಟ್ಟಿನಲ್ಲಿ ಇಂದಿನ ವಾಕ್ಯ ಧ್ಯಾನ ನಮ್ಮನ್ನು ಮಾರ್ಗದರ್ಶಿಸುವಂತಾಗಲಿ. ನಮ್ಮ ಬಾಳಿಗೆ ಬೆಳಕಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ಪ್ರಭುವಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಿದ್ದೇನೆ ತಂದೆಯೇ. ಆಮೇನ್.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂದಿನ ಭಾನುವಾರವನ್ನು ನಾವು ಮಹಿಳೆಯರ ಭಾನುವಾರ ಎಂಬುದಾಗಿ ಆಚರಿಸ್ತಾ ಇದ್ದೇವೆ. ಮಹಿಳೆಯರ ಭಾನುವಾರವಾದಂಥ ಇಂದಿನ ದಿನಕ್ಕೆ ನಮಗೆ ಕೊಡಲ್ಪಟ್ಟಂಥ ಸುವಾರ್ತ ವೇದ ಭಾಗ ಮಾರ್ಕನು ಬರೆದಂಥ ಸುವಾರ್ತೆ 15:37-41 ಓದಿ ತಿಳಿಯುವ. ಆದರೆ ಯೇಸು ಮಹಾಧ್ವನಿಯನ್ನು ಗೈದು ಪ್ರಾಣ ಬಿಟ್ಟನು. ಆಗ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೆ ಹರಿದು ಎರಡು ಭಾಗವಾಯಿತು. ಆತನು ಹೀಗೆ ಪ್ರಾಣ ಬಿಟ್ಟದನ್ನು ಆತನ ಹತ್ತಿರ ಎದುರಿಗೆ ನಿಂತಿದ್ದ ಶತಾಧಿಪತಿಯು ನೋಡಿ, ನಿಜವಾಗಿ ಮನುಷ್ಯನು ದೇವಕುಮಾರನಾಗಿದ್ದನು ಅಂದನು. ಇದಲ್ಲದೆ ಅಲ್ಲಿ ಸ್ತ್ರೀಯರು ಸಹ ದೂರದಿಂದ ನೋಡುತ್ತಿದ್ದರು. ಇವರಲ್ಲಿ ಆತನು ಗಲೀಲಾಯದಲ್ಲಿದ್ದಾಗ ಆತನನ್ನು ಹಿಂಬಾಲಿಸಿ ಸೇವೆ ಮಾಡುತ್ತಿದ್ದವರಾದ ಮಗ್ದಲದ ಮರಿಯ, ಚಿಕ್ಕ ಯಾಕೋಬನ ಮತ್ತು ಯೋಸೆಯ ತಾಯಿಯಾದ ಮರಿಯ, ಸೊಲೋಮೆ ಎಂಬುವರು, ಆತನ ಸಂಗಡ ಯೆರೂಸಲೇಮಿಗೆ ಬಂದಿದ್ದ ಇನ್ನೂ ಅನೇಕ ಸ್ತ್ರೀಯರು ಇದ್ದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನು ಮೊದಲಾಗಿ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುವವಳಾಗಿದ್ದೇನೆ. ಇಂದಿನ ದಿನಕ್ಕೆ ವಾಕ್ಯ ಪ್ರಸಂಗಕ್ಕಾಗಿ ನಮಗೆ ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಯಾವುದಂದರೆ, ವಿಮೆನ್ ಪಾರ್ಟ್ನರ್ಸ್ ಇನ್ ಗಾಡ್ಸ್ ಲಿಬರೇಟಿವ್ ಆ್ಯಕ್ಟ್ ಎಂಬುದಾಗಿ. ದೇವರ ಬಿಡುಗಡೆಯ ಕಾರ್ಯದಲ್ಲಿ ಮಹಿಳೆಯರ ಸಹಭಾಗಿತ್ವ ಎನ್ನುವಂಥದ್ದು, ದೇವರ ಬಿಡುಗಡೆಯ ಕಾರ್ಯದಲ್ಲಿ ಮಹಿಳೆಯರ ಸಹಭಾಗಿತ್ವ. ಪ್ರಿಯ ದೇವಜನರೇ, ದೇವರ ಬಿಡುಗಡೆಯ ಕಾರ್ಯದಲ್ಲಿ ನಾವು ವಿವಿಧ ಪುರುಷರ ನಾಯಕತ್ವದ ಕುರಿತಾಗಿ ನಾವು ಹಲವಾರು ಸರ್ತಿ ಮಾತನಾಡಿದ್ದೇವೆ. ಆದರೆ ಇಂದು ಮಹಿಳೆಯರ ನಾಯಕತ್ವದ ಕುರಿತು ನಾವು ಬೆಳಕು ಚೆಲ್ಲುವವರಾಗಿದ್ದೇವೆ. ಯಾಕೆಂತೇಳಿದರೆ, ಒಂದು ಕಣ್ಣಿನಿಂದ ನಾವು ಅಪೂರ್ಣವಾಗಿ ನೋಡುತ್ತೇವೆ, ಆದರೆ ಅದೇ ಎರಡು ಕಣ್ಣುಗಳಲ್ಲಿ ನೋಡುವಾಗ ನಾವು ಪರಿಪೂರ್ಣವಾದದನ್ನು ನೋಡಲು ನಮ್ಮಿಂದ ಸಾಧ್ಯವಾಗ್ತದೆ. ಹಾಗೆಯೇ ಸ್ತ್ರೀ ಪುರುಷರು ಕೂಡ, ಅವರ ಪಾತ್ರಗಳು ಕೂಡ ಈ ಸಮಾಜ ಪರಿಪೂರ್ಣವಾಗಿ ನಿರ್ಮಾಣವಾಗುವುದಕ್ಕೆ ಸ್ತ್ರೀ ಪುರುಷರ ಪಾತ್ರಗಳು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಈ ಸಮಾಜವನ್ನು ನಿರ್ಮಿಸುವಲ್ಲಿ ಮಹಿಳೆಯರ ಪಾತ್ರ, ಅವರ ಸಹಭಾಗಿತ್ವ ಏನೆಂಬುದನ್ನು ಪ್ರತಿನಿಧಿಸುವುದರಲ್ಲಿ ಇತಿಹಾಸ ಅನೇಕ ಬಾರಿ ಎಡವಿದೆ. ಜಾಗತಿಕ ಮಟ್ಟದಲ್ಲಿ ಮಹಿಳೆಯರಿಗೆ ನೀಡಬೇಕಾದಂಥ ಒಂದು ಮಾನ್ಯತೆ, ಹಕ್ಕು ಬಾಧ್ಯತೆ, ಗೌರವ, ಇವುಗಳ ಕುರಿತಾಗಿ ಜಾಗೃತಿ ಮೂಡಿಸುವಲ್ಲಿ ಮಹಿಳಾ ದಿನಾಚರಣೆ ಪ್ರಾಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸುವಂಥದ್ದಾಗಿದೆ. ಒಂದು ಪರಿಪೂರ್ಣವಾದಂಥ ಸಮಾಜಕ್ಕೆ ಮಹಿಳೆಯರ ಪಾತ್ರವೇನು, ಅವರ ಇರುವಿಕೆ, ಅವರ ಅಸ್ತಿತ್ವವನ್ನು ನಾವು ಇವತ್ತೆಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದಾಗಿ ತಿಳಿದುಕೊಳ್ಳುವಂಥ ಸಂದರ್ಭ ಇಂದಾಗಿರ್ತದೆ. ಅಮೆರಿಕದ ಪ್ರಸಿದ್ಧ ಲೇಖಕಿ ಹ್ಯಾರಿಯಟ್ ಬೀಚರ್ ಸ್ಟೋ ಎನ್ನುವವರು ಮಹಿಳೆಯರ ಕುರಿತಾಗಿ ಹೀಗೆ ಹೇಳಿದ್ದಾರೆ, ವಿಮೆನ್ ಆರ್ ದಿ ರಿಯಲ್ ಆರ್ಕಿಟೆಕ್ಟ್ ಆಫ್ ದ ಸೊಸೈಟಿ ಎಂಬುದಾಗಿ. ಮಹಿಳೆಯರು ಸಮಾಜದ ನಿಜವಾದ ವಾಸ್ತುಶಿಲ್ಪಿ ಎಂಬುದಾಗಿ ಹೇಳ್ತಾರೆ. ಕಾರಣ ಏನಂತೇಳಿದರೆ, ಮಹಿಳೆ ತನ್ನ ಕುಟುಂಬದ ಜವಾಬ್ದಾರಿಯಿಂದ ಹಿಡಿದು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ತನಗೆ ಕೊಡಲ್ಪಟ್ಟಂಥ ಕೆಲಸವನ್ನು ಜವಾಬ್ದಾರಿಯಾಗಿ ನಿರ್ವಹಿಸ್ತಾ ಬಂದಿದ್ದಾರೆ. ಜಾಗತಿಕ ಮಟ್ಟದಲ್ಲೂ ಅವರ ಕೊಡುಗೆ ಅಪಾರ. ಈ ಪ್ರಪಂಚವನ್ನು ಒಳ್ಳೆತನದಲ್ಲಿ ಪರಿವರ್ತಿಸುವುದಕ್ಕೋಸ್ಕರ ಅವರು ನೀಡಿದಂಥ ಪ್ರೀತಿ, ಕಾಳಜಿ, ಕಠಿಣ ಪರಿಶ್ರಮ, ಅವರ ಸಮರ್ಪಣೆಯ ಮನೋಭಾವ, ತ್ಯಾಗ ವಿಶೇಷವಾಗಿರುವಂಥದ್ದು. ಇವತ್ತು ನಾವು ಅದನ್ನು ಸ್ಮರಿಸುವಂಥದ್ದು ಬಹಳ ಅಗತ್ಯವಾಗಿದೆ. ಇಂದು ವಿಶೇಷವಾಗಿ ದೇವರ ಬಿಡುಗಡೆಯ ಕಾರ್ಯದಲ್ಲಿ ಮಹಿಳೆಯರು ಯಾವ ರೀತಿಯಲ್ಲಿ ತಮ್ಮ ಸಹಭಾಗಿತ್ವವನ್ನು ನೀಡಿದರು ಎಂಬುದನ್ನು ದೇವರ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವವರಾಗೋಣ. ಮೊದಲನೇದಾಗಿ, ಒಂದು ಸಂದಿಗ್ಧ ಪರಿಸ್ಥಿತಿ ಗತಿಗಳ ಮಧ್ಯದಲ್ಲಿರುವಾಗಲೂ ಕೂಡ ಮಹಿಳೆಯರು ದೇವರ ಜೊತೆಯಲ್ಲಿ ಜೀವದ ರಕ್ಷಣೆಯ ಸಾಧನಗಳಾಗಿ
ಬಿಡುಗಡೆಯ ಕಾರ್ಯದಲ್ಲಿ ತನ್ನ ಸಹಭಾಗಿತ್ವವನ್ನು ನೋಡುವುದನ್ನು ನಾವು ಗಮನಿಸುವವರಾಗಿದ್ದೇವೆ. ಕಠಿಣ ಪರಿಸ್ಥಿತಿಗಳ ಮಧ್ಯದಲ್ಲಿ ಜೀವದ ರಕ್ಷಣೆಯ ಸಾಧನಗಳಾಗಿ ದೇವರ ಜೊತೆಗೆ ಅವರು ತಮ್ಮ ಸಹಭಾಗಿತ್ವವನ್ನು ಬಿಡುಗಡೆಯಲ್ಲಿ ನೀಡುವವರಾಗಿದ್ದಾರೆ. ಹಳೆ ಒಡಂಬಡಿಕೆಯ ವೇದ ಭಾಗವನ್ನು ನಾವು ಗಮನಿಸುವಾಗ ಇಸ್ರಾಯೇಲ್ಯರ ಬಿಡುಗಡೆಯ ಚರಿತ್ರೆಯನ್ನು ನಾವು ನೋಡುತ್ತೇವೆ. ಇದರಲ್ಲಿ ಮೋಶೆಯ ನಾಯಕತ್ವಕ್ಕಿಂತಲೂ ಮೊದಲು ಕ್ಷಿಪ್ರ ಪೂಗ ಎನ್ನುವಂಥ ಇಬ್ರಿಯ ಮಹಿಳೆಯರು ಇವರು ಬಿಡುಗಡೆಯಲ್ಲಿ ನಾಯಕತ್ವವನ್ನು ವಹಿಸಿದ್ದು ನಾವು ದೇವರ ವಾಕ್ಯದಲ್ಲಿ ಗಮನಿಸುವವರಾಗಿದ್ದೇವೆ. ಕ್ಷಿಪ್ರ ಎಂದರೆ ಸೌಂದರ್ಯ, ಪೂಗ ಅಂದರೆ ಅದ್ಭುತ ಎಂಬುದಾಗಿ ಅರ್ಥೈಸಲಾಗಿದೆ. ಸೌಂದರ್ಯ ಮತ್ತು ಅದ್ಭುತವಾಗಿರುವಂಥ ಈ ಮಹಿಳೆಯರು ದೇವರ ವಿಮೋಚನೆಯ ಕಾರ್ಯದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸಿದವರಾಗಿದ್ದಾರೆ. ಈ ಮಹಿಳೆಯರಿಗೆ ಪರೋಹ ಅರಸನಿಂದ ಬಂದಂಥ ರಾಜಾಜ್ಞೆ ಯಾವುದಂತೇಳಿದರೆ ಗಂಡು ಮಕ್ಕಳನ್ನು ಕೊಲ್ಲುವುದು ಆಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಶಿಶು ಹತ್ಯೆ, ಕೊಲೆ, ಇದನ್ನು ನಾವು ಅಪರಾಧ ಎಂಬುದಾಗಿ ನಾವು ಪರಿಗಣಿಸ್ತೇವೆ. ಈ ಅಪರಾಧವನ್ನು ನಡೆಸುವುದಕ್ಕೆ ಇವರಿಗೆ ರಾಜಾಜ್ಞೆ ಕೊಡಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ಪರೋಹ ಅರಸನನ್ನು ನಾವು ಗಮನಿಸುವುದಾದರೆ ಅವನಿಗೆ ಅಧಿಕಾರ ಇತ್ತು, ಬಲ ಇತ್ತು, ಎಲ್ಲವೂ ಇತ್ತು ಆತನ ಹತ್ರ. ಆದರೆ ದೇವರಲ್ಲಿ ಭಯಭಕ್ತಿಯ ಜೀವನ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಭಯವಿಲ್ಲದಂಥ ಪರೋಹನು ತನ್ನ ಜೀವನದಲ್ಲಿ ಅನೇಕ ತಪ್ಪಾದ ನಿರ್ಧಾರಗಳನ್ನು ಮಾಡ್ತಾನೆ ಮತ್ತು ಅನೇಕ ರೀತಿಯಲ್ಲಿ ಅಪರಾಧಗಳನ್ನು ಮಾಡ್ತಾ ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಒಂದನೇದಾಗಿ ಇಸ್ರಾಯೇಲಿನ ಜನರನ್ನು ಗುಲಾಮಗಿರಿಯಲ್ಲಿ ಇರಿಸಿ ಅವರ ಬಲ ಕುಂದಿಸುವಂತೆ ಅವನು ಪ್ರಯತ್ನ ಮಾಡ್ತಾನೆ. ಎರಡನೇದಾಗಿ ಇಸ್ರಾಯೇಲರಿಗೆ ಹುಟ್ಟಿದಂಥ ಗಂಡು ಕೂಸುಗಳನ್ನು ಕೊಲ್ಲಿಸಿ ಅವರ ಸಂಖ್ಯೆಗಳನ್ನು ಕಡಿಮೆ ಮಾಡಬೇಕೆಂಬುದಾಗಿ ಪ್ರಯತ್ನಿಸ್ತಾನೆ. ಮೂರನೇದಾಗಿ ಜನಿಸಿದಂಥ ಗಂಡು ಮಕ್ಕಳನ್ನು ನೈಲ್ ನದಿಗೆ ಹಾಕುವುದರ ಮೂಲಕ ಅವರ ಒಂದು ಜನಾಂಗವನ್ನು ಅಳಿಸಿ ಹಾಕಬೇಕೆನ್ನುವಂಥ ಒಂದು ಕಾರ್ಯಕ್ಕೆ ತೊಡಗುವುದನ್ನು ನಾವು ಗಮನಿಸುವವರಾಗಿದ್ದೇವೆ. ದೇವರಿಗೆ ಭಯಪಡದಂಥ ಪರೋಹ ಅರಸನಾಗಿರುವಂಥ ಈ ಅರಸನ ಕಾರ್ಯಗಳು ಸಫಲವಾಗುವುದಿಲ್ಲ. ಯಾಕೆ ಅಂತೇಳಿದರೆ ಅವನು ದೇವರಿಗೆ ಅವಿಧೇಯರಾಗಿ ಜೀವಿಸಿದ್ರಿಂದ ಅವನು ಅನೇಕ ತಪ್ಪಾದ ನಿರ್ಧಾರಗಳನ್ನು ಮಾಡ್ತಾನೆ, ಅನೇಕ ಅಪರಾಧಗಳನ್ನು ಮಾಡ್ತಾನೆ, ಜೀವ ತೆಗೆಯುವಂಥ ಕೆಲಸಕ್ಕೆ ಕೈ ಹಾಕ್ತಾನೆ, ಅದೇ ರೀತಿಯಲ್ಲಿ ನಾಶ ಮಾಡುವ ಸ್ಥಿತಿಗೆ ತಲುಪ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲದರಲ್ಲೂ ಕೂಡ ಆತನಿಗೆ ವಿಫಲತೆಯನ್ನೇ ಆತನು ಮುಂದೆ ಕಾಣ್ತಾನೆ ಎಂಬುದಾಗಿ ನಾವು ಗಮನಿಸುವವರಾಗಿದ್ದೇವೆ. ಆದರೆ ಕ್ಷಿಪ್ರ ಪೂಗ ಇವರ ಜೀವನವನ್ನು ನಾವು ನೋಡೋದಾದರೆ ಯಾವುದೇ ಅಧಿಕಾರ ಇರಲಿಲ್ಲ, ಬಲ ಇರಲಿಲ್ಲ, ಆದರೆ ದೇವರಿಗೆ ಭಯಪಡುವವರಾಗಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಕಂಡುಕೊಳ್ಳುವವರಾಗಿದ್ದೇವೆ. ಆದ್ದರಿಂದ ಒಂದು ಕಠಿಣವಾದಂಥ ಸಂದರ್ಭ ಅಥವಾ ಸಂದಿಗ್ಧವಾದಂಥ ಸಮಯದಲ್ಲಿ ಅವರಿದ್ದರೂ ಕೂಡ ಆತಂಕ ಭಯದ ನಡುವೆ ಇದ್ದರೂ ಕೂಡ ಜೀವ ಭಯವನ್ನು ಬಿಟ್ಟು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇವರಿಗೆ ನಂಬಿಗಸ್ತರಾಗಿ ನ್ಯಾಯಬದ್ಧವಾದಂಥ ಒಂದು ಜೀವನವನ್ನು ಅಥವಾ ನ್ಯಾಯದ ಪರ ವಹಿಸುವುದನ್ನು ನಾವು ಕಾಣುವವರಾಗಿದ್ದೇವೆ. ದೇವರ ಭಯ ಅವರ ಹೃದಯದಲ್ಲಿ ಇದ್ದಿದ್ದರಿಂದ ಅವರು ಯಾವುದೇ ತಪ್ಪು ನಿರ್ಧಾರಗಳನ್ನು ಅಥವಾ ಅಪರಾಧಗಳನ್ನು ಮಾಡದಂತೆ ಅದು ತಡೆಯಿತು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಸಮುದಾಯ ಬಿಡುಗಡೆಯನ್ನು ಹೊಂದುವುದಕ್ಕೋಸ್ಕರ ದೇವರ ಜೊತೆಯಲ್ಲಿ ಇವರು ಸಹಭಾಗಿತ್ವವನ್ನು ನೀಡ್ತಾರೆ ಎಂಬುದಾಗಿ ಗಮನಿಸ್ತೇವೆ. ಕ್ಷಿಪ್ರ ಪೂಗ ಮಾಡಿದ್ದು ಸಣ್ಣ ಕೆಲಸವೆಂಬುದಾಗಿ ನಾವು ಪರಿಗಣಿಸಿದರೂ ಕೂಡ ಇದರ ಪರಿಣಾಮ ಇಸ್ರಾಯೇಲ್ ಜನರ ಮಧ್ಯದಲ್ಲಿ, ಇಸ್ರಾಯೇಲ್ ಜನಾಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬೀರಿತು ಎಂಬುದಾಗಿ ನಾವು ನೋಡ್ತೇವೆ. ಅವರು ಉಳಿಸಿದಂಥ ಯೇಸು ಮಗುವಿನ ಮೂಲಕ ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ಒಂದು ರಕ್ಷಣೆ, ಬಿಡುಗಡೆ ಅಲ್ಲಿ ಕೊಡಲ್ಪಟ್ಟಿತು. ಎಲ್ಲಿ ದೇವರ ಭಯ ಹೃದಯದಲ್ಲಿ ಇರುತ್ತದೆಯೋ ಅಲ್ಲಿ ದೇವರು ನಮ್ಮನ್ನು ತಪ್ಪಾದ ಮಾರ್ಗದಿಂದ ತಪ್ಪಿಸಿ ಸರಿಯಾದಂಥ ಮಾರ್ಗಕ್ಕೆ ಆತ ನಮ್ಮನ್ನು ಸದಾಕಾಲ ನಡೆಸುವ ಆತನಾಗಿದ್ದಾನೆ. ಆದ್ದರಿಂದ ದೇವರ ಮಕ್ಕಳು ಯಾವಾಗಲೂ ಜೀವ ಉಳಿಸುವಂಥ ಕೈಗಳಾಗಿರ್ತಾರೆ ಹಾಗೂ ನ್ಯಾಯದ ಮತ್ತು ರಕ್ಷಣೆಯ ಸಾಧನಗಳಾಗಬೇಕೆನ್ನುವುದನ್ನು ನಾವು ಕ್ಷಿಪ್ರ ಪೂಗ ಇವರ ಜೀವನದಲ್ಲಿ ನಾವು ಮಾದರಿಯಾಗಿ ತಗೊಳ್ಳುವಂಥದ್ದು ಅಗತ್ಯವಾಗಿದೆ. ಪ್ರಿಯರೇ, COVID-19 ಅಥವಾ ಜಾಗತಿಕ ಸಾಂಕ್ರಾಮಿಕ ಕಾಯಿಲೆಯ ಸಂದರ್ಭಗಳಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎಲ್ಲರೂ ಎದುರಿಸುವಂಥ ಸಮಯದಲ್ಲಿ
ನಮ್ಮ ಸಮಾಜದಲ್ಲಿ ಕೆಲವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಅನೇಕರ ಪ್ರಾಣ ರಕ್ಷಣೆಗೋಸ್ಕರ ಅವರು ಹೋರಾಡಿದ್ದನ್ನು ನಾವು ಗಮನಿಸಿದವರಾಗಿದ್ದೇವೆ. ಅದರಲ್ಲಿ ಬಹುಪಾಲು ಯಾರೆಂಬುದಾಗಿ ನಾವು ಗಮನಿಸಿದರೆ ಮಹಿಳೆಯರ ಸಮುದಾಯವೇ ಒಂದು ಬಹುಪಾಲು ಇತ್ತು ಎಂಬುದಾಗಿ ನೆನಪು ಮಾಡಿಕೊಳ್ಳತಕ್ಕದ್ದು. ವಿಶೇಷವಾಗಿ ವೈದ್ಯರಾಗಿ, ದಾದಿಯರಾಗಿ, ಆರೋಗ್ಯ ಕಾರ್ಯಕರ್ತರಾಗಿ, ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು, ಪಂಚಾಯತ್ಗಳಲ್ಲಿ ಆಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಇವರ ಸೇವೆ ಗಣನೀಯವಾಗಿರುವಂಥದ್ದು. ಕೆಲವರು ತಮ್ಮ ಕುಟುಂಬಗಳಿಂದ ದೂರ ಉಳಿದುಕೊಂಡು ಸೇವೆಗಳನ್ನು ನಿರ್ವಹಿಸಿದರು, ಕೆಲವರು ತಮ್ಮ ಪ್ರಾಣವನ್ನೇ ಕಳಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಬಿಡುಗಡೆಯ ಕಾರ್ಯದಲ್ಲಿ ಜೀವದ ರಕ್ಷಣೆಯ ಸಾಧನಗಳಾಗಿ ಮಾಡಿದಂಥ ಇವರ ಸೇವೆ ನಾವಿವತ್ತು ಸ್ಮರಿಸತಕ್ಕದ್ದು. ವಿಶೇಷವಾಗಿ ಲಾಕ್ಡೌನ್ ಸಮಯದಲ್ಲಿ ತಮ್ಮ ಮಕ್ಕಳನ್ನು, ಕುಟುಂಬದ ಜವಾಬ್ದಾರಿಯನ್ನು ನೋಡಿಕೊಂಡಂಥ ಎಲ್ಲ ತಾಯಂದಿರಿಗೆ, ಎಲ್ಲ ಅದ್ಭುತ ಮಹಿಳೆಯರಿಗೆ, ಅವರ ಸೇವೆಗೆ ನಾವು ಅವರಿಗೆ ಗೌರವವನ್ನು ಪ್ರೀತಿಯನ್ನು ನಾವು ತೋರಿಸುವಂಥದ್ದು ಅಗತ್ಯವಾಗಿದೆ. ಕಾಪಾಡುವ ಕೈಗಳ ಮಧ್ಯದಲ್ಲಿ ಅಪರಾಧಗಳನ್ನು ಮಾಡುವ, ಅದನ್ನು ಪ್ರಚೋದಿಸುವಂಥ ಕೈಗಳು ಕೂಡ ಈ ಸಮಾಜದಲ್ಲಿ ಇದ್ದವು. ಅದರಿಂದ ಅನೇಕರ ಜೀವನಗಳು ಅತಂತ್ರವಾದವು, ಅನೇಕರು ತಮ್ಮ ಜೀವನವನ್ನು ಕಳಕೊಂಡ್ರು, ಅನೇಕರು ತಮ್ಮ ಪ್ರಾಣವನ್ನು ಕಳಕೊಂಡ್ರು. ಇಂದಿನ ಪರಿಚಯದ ಈ ಮೂಲಕ ನಮಗೆ ಕರೆ ಕೊಡುವುದು ಏನಂತೇಳಿದರೆ, ನಾವು ದೇವರ ಮಕ್ಕಳು, ಆದ್ದರಿಂದ ವಿವಿಧ ಸನ್ನಿವೇಶಗಳ ನಡುವೆಯೂ ಕೂಡ ಜೀವ ಉಳಿಸುವಂಥ, ಕಾಪಾಡುವಂಥ ಕೈಗಳು ಆಗಿ ಈ ಸಮಾಜದಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾದವರಾಗಿದ್ದೇವೆ. ಈ ಮೂಲಕ ದೇವರ ಬಿಡುಗಡೆಯ ಕಾರ್ಯದಲ್ಲಿ ನಮ್ಮ ಸಹಭಾಗಿತ್ವವನ್ನು ನಾವು ನೀಡಬೇಕಾಗಿದೆ. ಹಾಗಾಗಬೇಕಿದ್ರೆ ಮೊದಲು ನಾವು ಏನು ಮಾಡಬೇಕಂತೇಳಿದರೆ, ದೇವರಿಗೆ ಭಯಪಟ್ಟು ಜೀವನ ಮಾಡಬೇಕು ಎಂಬುದನ್ನು ಕ್ಷಿಪ್ರಪೂಗಂ ಈ ಮಹಿಳೆಯರಲ್ಲಿ ನಾವು ಕಲಿಯತಕ್ಕದ್ದು ಬಹಳ ಇದೆ ಎಂಬುದಾಗಿ ನೋಡ್ತೇವೆ. ಅದರಿಂದ ನಾವು ದೇವರಿಗೆ ಭಯಪಟ್ಟು ಜೀವಿಸುವವರಾಗೋಣ. ದೇವರು ನಮ್ಮನ್ನು ಆತನ ಕೈಗಳಲ್ಲಿ ನಡೆಸುವಾತನಾಗಿದ್ದಾನೆ. ಎರಡನೇ ವಿಚಾರ ಏನಂತೇಳಿದರೆ, ದೇವರ ಸೇವೆಯಲ್ಲಿ ಮುಕ್ತ ಮನಸ್ಸು ಅಥವಾ ತೆರೆದ ಹೃದಯ ಬಹಳ ಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಮುಕ್ತ ಮನಸ್ಸು ಮತ್ತು ತೆರೆದ ಹೃದಯ ದೇವರ ಸೇವೆಯಲ್ಲಿ ಬಹಳ ಅಗತ್ಯ. ಪತ್ರಿಕಾ ಭಾಗವನ್ನು ಗಮನಿಸುವಾಗ ಪೌಲನು ತನ್ನ ಸ್ವಾರ್ಥ ಸೇವೆಯಲ್ಲಿ ಪುರುಷರ ಸೇವೆ ಮಾತ್ರವಲ್ಲದೆ ಸ್ತ್ರೀಯರ ಸೇವೆಯನ್ನು ಕೂಡ ಆತನು ನೆನಪು ಮಾಡಿಕೊಳ್ಳುವುದನ್ನು, ಸ್ಮರಿಸುವುದನ್ನು, ಅಂಥ ಕೈಗಳಿಗೆ ಕೃತಜ್ಞತೆ ಅರ್ಪಿಸುವುದನ್ನು ನಾವು ಗಮನಿಸುವವರಾಗಿದ್ದೇವೆ. ಯಾವುದೇ ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿ ತಾನಾಗಿ ಬೆಳೆಯಲು ಸಾಧ್ಯವಿಲ್ಲ, ಏನನ್ನಾದರೂ ಅವನು ಸಾಧಿಸಲು ಸಾಧ್ಯವಿಲ್ಲ. ಆತನ ಬೆಳವಣಿಗೆಗೆ, ಸಾಧನೆಗೆ ಹಲವಾರು ಜನರ ಪ್ರಯತ್ನಗಳು, ಸಹಾಯಗಳು, ಸಹಕಾರಗಳು ಇದ್ದೇ ಇರ್ತವೆ. ಅದರಂತೆ ಶ್ರೀ ಪೌಲನು ಕೂಡ ತಾನು ಸುವಾರ್ತೆ ಸಾರುವಂಥ ಸಮಯದಲ್ಲಿ ಸೇವೆಯಲ್ಲಿರುವಾಗ ತಾನು ಬೆಳೆಯಲು ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಂಥ ಸಭೆಯ ಸಭಾಪಾಲಕಿಯಾಗಿರುವಂಥ ಕೊಯ್ಬೆಯನ್ನು ಮತ್ತು ತನ್ನ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಂಥ ಅಕ್ವಿಲ್ಲ, ಪ್ರಿಸ್ಕಿಲ್ಲ ಇವರ ಸೇವೆಯನ್ನು ಹಾಗೂ ಇನ್ನಿತರ ಮಹಿಳೆಯರ ಸಹಕಾರ, ಪ್ರೋತ್ಸಾಹ ಇವೆಲ್ಲವನ್ನು ಆತನು ಸ್ಮರಿಸಿಕೊಳ್ತಾನೆ. ಅವರನ್ನು ಪ್ರಶಂಸಿಸ್ತಾನೆ, ಅವರಿಗೆ ಶುಭಾಶಯ ತಿಳಿಸ್ತಾನೆ, ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾನೆ. ಶ್ರೀ ಪೌಲನ ಸೇವೆಯಲ್ಲಿ ಆತನಿಗೆ ಸಹಕಾರ ಕೊಡುವುದಕ್ಕೆ ಅನೇಕ ಸ್ತ್ರೀಯರು ಆತನ ಸುತ್ತಮುತ್ತ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಒಬ್ಬರ ಸಾಧನೆ ಹಿಂದೆ ಅನೇಕರ ಪ್ರಯತ್ನಗಳು, ಸಹಕಾರಗಳು ಇರುವಂತೆ ಇವತ್ತು ನಮ್ಮೆಲ್ಲರ ಜೀವನಗಳಲ್ಲೂ ಕೂಡ ನಮ್ಮ ಜೀವನದ ಸುತ್ತಮುತ್ತಲಿನಲ್ಲಿ ಅನೇಕರು ನಮ್ಮ ಬೆಳವಣಿಗೆಗೆ ಪ್ರಯತ್ನಿಸಿದವರಿದ್ದಾರೆ. ಅದು ತಾಯಿಯಾಗಿರ್ಬೋದು, ಶಿಕ್ಷಕಿಯಾಗಿರ್ಬೋದು, ಹೆಂಡತಿಯಾಗಿರ್ಬೋದು, ಸಹೋದರಿಯಾಗಿರ್ಬೋದು, ಮಗಳಾಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು. ನಾವು ಈ ಕೈಗಳ ಸೇವೆಯನ್ನು ಗೌರವಿಸತಕ್ಕದ್ದು, ನಾವು ಈ ಕೈಗಳ ಸೇವೆಯನ್ನು ಸ್ಮರಿಸತಕ್ಕದ್ದು, ಕೃತಜ್ಞತೆಯನ್ನು ಹೇಳುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಸೇವೆಯಲ್ಲಿ ಒಬ್ಬರನ್ನೊಬ್ಬರು ಗೌರವಿಸುವುದು, ಬಲಪಡಿಸುವುದು, ಸಹಾಯ ನೀಡುವುದು ದೇವರ ಸೇವೆಯ ಒಂದು ಭಾಗವಾಗಿರ್ತದೆ. ಇದಕ್ಕೆ ಮುಕ್ತ ಮನಸ್ಸು ಮತ್ತು ತೆರೆದ ಹೃದಯ ಬಹಳ ಅಗತ್ಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಮಹಿಳೆಯರ ಸೇವೆಯನ್ನು ಮುಕ್ತವಾಗಿ ಸ್ವೀಕರಿಸುವಂಥ, ಅವರ ಸೇವೆಯನ್ನು ಗುರುತಿಸಿ ಅವರನ್ನು ಗೌರವಿಸುವಂಥ ಕೊರತೆ ಇವತ್ತು ಇಂದು ನಮ್ಮಲ್ಲಿ ಮಾತ್ರವಲ್ಲ ರಾಷ್ಟ್ರವ್ಯಾಪಿಯಾಗಿ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಪೌಲನಿಗೆ ಸ್ತ್ರೀಯರು ಮುಕ್ತ ಮನಸ್ಸಿನಿಂದ ಸಹಕಾರ ನೀಡ್ತಾರೆ. ಅದೇ ರೀತಿಯಲ್ಲಿ
ಪೌಲನು ಕೂಡ ತೆರೆದ ಹೃದಯದಿಂದ ಅವರಿಗೆ ತನ್ನ ಗೌರವ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ನಾವು ಗಮನಿಸ್ತೇವೆ. ದೇವರ ಸೇವೆಯಲ್ಲಿ ಮುಂದೆ ಸಾಗುವಾಗ ನಾವು ನಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗಿಟ್ಟು ಸಮುದಾಯದ ಒಳಿತನ್ನು ನಾವು ಮಾಡಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವ ಆತನಾಗಿದ್ದಾನೆ. ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಆದ್ದರಿಂದ ಪರಸ್ಪರ ಅನ್ಯೂನತೆ, ಸಹಭಾಗಿತ್ವ, ಎಲ್ಲ ರೀತಿಯ ಏಕತೆಯ ಜೀವನದೊಂದಿಗೆ ನಾವು ಮುಂದೆ ಹೋಗುವಂಥದ್ದು ಅಗತ್ಯ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ವಿಶೇಷವಾಗಿ ಆ ಮಹಿಳೆಯರಂತೆ ಅಥವಾ ಶ್ರೀ ಪೌಲನಂತೆ ಮುಕ್ತ ಮನಸ್ಸು ಅಥವಾ ತೆರೆದ ಹೃದಯ ನಮ್ಮೆಲ್ಲರಿಗೂ ಅವಶ್ಯಕವಾಗಿದೆ. ನಾವು ಈ ಮೂಲಕ ನಮ್ಮ ಸೇವೆಯನ್ನು ಮಾಡುವವರಾಗೋಣ. ಮೂರನೇ ವಿಚಾರ, ಸಮರ್ಪಣಾ ಜೀವಿತಕ್ಕೆ ಸಾಕ್ಷಿಗಳಾಗಬೇಕು ಎನ್ನುವಂಥದ್ದು. ಸಮರ್ಪಣಾ ಜೀವಿತಕ್ಕೆ ಸಾಕ್ಷಿಗಳಾಗಬೇಕೆನ್ನುವಂಥದ್ದು. ಸುವಾರ್ತ ಭಾಗದಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಯ ಬುಡದ ತನಕ ಹಿಂಬಾಲಿಸಿದಂಥ ಶ್ರೀ ಸಮುದಾಯದ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿರುವುದನ್ನು ನಾವು ಗಮನಿಸುವವರಾಗಿದ್ದೇವೆ. ಈ ಮಹಿಳೆಯರು ಗಲೀಲಾಯದಿಂದ ಯೇಸುವನ್ನು ಹಿಂಬಾಲಿಸಿದರು ಎಂಬುದಾಗಿ ಹೇಳಲಾಗಿದೆ. ಗಲೀಲಾಯ ಎನ್ನುವಾಗ ಆ ಗಲೀಲಾಯದಿಂದ ಆತನು ಮುಂದೆ ಸಾಗುವಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ, ಸಹಾಯಗಳನ್ನು ಮಾಡಿದ್ದಾನೆ. ಒಂದು ಅನೇಕ ಜನರಲ್ಲಿ ಅವರ ಬಾಳಿನಲ್ಲಿ ಬೆಳಕಾಗಿ ಯೇಸು ಕ್ರಿಸ್ತನು ಕಾರ್ಯನಿರ್ವಹಿಸಿದ್ದಾನೆ. ಒಂದು ಉತ್ತಮವಾದಂಥ ಸಮಯವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಶಿಲುಬೆ ಬುಡಕ್ಕೆ ಬರುವಾಗ ಅದು ಬಹಳ ಕಷ್ಟಕರವಾದಂಥ ಪರಿಸ್ಥಿತಿ ಎಂಬುದಾಗಿ ನಾವು ನೋಡ್ತೇವೆ. ಒಂದು ಉತ್ತಮ ಸ್ಥಿತಿಯಿಂದ ಪ್ರಾರಂಭವಾಗಿ ಕೊನೆಗೆ ಅಂದರೆ ಕಠಿಣವಾದಂಥ ಪರಿಸ್ಥಿತಿಗತಿಗಳ ನಡುವೆ ಆ ಕೊನೆ ಅಥವಾ ಅಂತ್ಯದವರೆಗೆ ಇವರು ಈ ಮಹಿಳೆಯರು ಯೇಸುವನ್ನು ಹಿಂಬಾಲಿಸ್ತಾರೆಂಬುದಾಗಿ ಹೇಳಲ್ಪಟ್ಟಿದೆ. ಈ ಮಹಿಳೆಯರನ್ನು ಯೇಸುವಿನ ಅಪೂರ್ವ ಶಿಷ್ಯರು ಎಂಬುದಾಗಿ ಹೇಳ್ಬೋದು. ಯಾಕೆಂತೇಳಿದರೆ ಯೇಸುವಿನ ಕಷ್ಟದ ಸಮಯದಲ್ಲಿಯೂ ಆತನ ಜೊತೆಗೆ ನಿಂತವರಾಗಿದ್ದರು. ಅವರ ಇರುವಿಕೆಯ ಮೂಲಕ ಭಾವನಾತ್ಮಕವಾಗಿ ಮನಸ್ಥೈರ್ಯವನ್ನು ಯೇಸುವಿಗೆ ಅಲ್ಲಿ ನೀಡಿ ಯೇಸು ತನ್ನ ಶ್ರಮೆಯನ್ನು ಜಯಿಸಲಿಕ್ಕೆ ಸಹಕಾರ ಮಾಡಿದವರು ಎಂಬುದಾಗಿ ನೋಡ್ತೇವೆ. ತಮ್ಮ ಈ ಲೋಕದ ಎಲ್ಲ ವಿಚಾರಗಳನ್ನು ಬದಿಗಿಟ್ಟು ಶ್ರಮೆ ಸಂಕಷ್ಟದ ಮಧ್ಯದಲ್ಲಿಯೂ ಕೂಡ ಯೇಸುವನ್ನು ಹಿಂಬಾಲಿಸಿದಂಥ ನಂಬಿಗಸ್ತ ಸೇವಕಿಯರು ಇವರಾಗಿದ್ದರು. ತಮ್ಮ ಜೀವನದಲ್ಲಿ ಯೇಸುವಿಗೆ ಪ್ರಥಮ ಸ್ಥಾನ ಕೊಟ್ಟರು, ಯೇಸುವಿಗೋಸ್ಕರ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಂಥ ಸ್ತ್ರೀಯರಾಗಿದ್ದರು. ಕೊನೆಗೆ ದೇವರಿಂದ ಅವರಿಗೆ ಸಿಕ್ಕಂಥ ಬಹುಮಾನ ಏನಂತೇಳಿದರೆ ಕ್ರಿಸ್ತನನ್ನು ಮತ್ತೊಮ್ಮೆ ಜೀವಂತವಾಗಿ ಮೊತ್ತ ಮೊದಲಿಗೆ ನೋಡುವಂಥ ಅವಕಾಶ ಪುನರುತ್ಥಾನದಲ್ಲಿ ಅವರಿಗೆ ಸಿಕ್ಕಿತು ಎಂಬುದಾಗಿ ನಾವು ನೋಡ್ತೇವೆ. ಪುನರುತ್ಥಾನಕ್ಕೆ ಮೊದಲ ಸಾಕ್ಷಿಗಳು ಈ ಮಹಿಳೆಯರಾಗಿದ್ದರು ಎಂಬುದಾಗಿ ಹೇಳಲ್ಪಟ್ಟಿದೆ. ಯೇಸುವನ್ನು ಆರಂಭದಿಂದ ಅಂತ್ಯದವರೆಗೆ ಹಿಂಬಾಲಿಸಿದ್ರಿಂದ ಅವರ ಜೀವನದಲ್ಲಿದ್ದಂಥ ದುಃಖಗಳು ಮಾರ್ಪಾಡಾಗಿ ಸಂತೋಷಕ್ಕೆ ತಿರುಗಿದವು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಈ ಲೋಕದ ಜೀವನದಲ್ಲಿ ನಾವು ಎಲ್ಲ ವಿಚಾರಗಳಿಗಿಂತಲೂ ನಾವು ದೇವರಿಗೆ ಪ್ರಥಮ ಸ್ಥಾನ ನೀಡುವುದನ್ನು ಕಲಿತುಕೊಳ್ಳಬೇಕು. ಶ್ರಮೆ, ಸಂಕಷ್ಟಗಳು, ಸಮಸ್ಯೆ, ಸವಾಲುಗಳು ಬರುವಾಗ ನಾವು ದೇವರೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂಬುದಾಗಿ ನಾವು ಕಲಿಯುವಂಥದ್ದು ಅವಶ್ಯಕ. ಸಂಪೂರ್ಣವಾದಂಥ ಸಮರ್ಪಣೆಯ ಜೀವನ ನಮ್ಮನ್ನು ಸಾಕ್ಷಿಯ ಜೀವನಕ್ಕೆ ನಡೆಸುವಂಥದ್ದಾಗಿದೆ. ಇದಕ್ಕೆ ದೇವರು ನಮಗೂ ಕೊಡುವ ಬಹುಮಾನ ಏನಂತೇಳಿದರೆ ಪುನರುತ್ಥಾನದ ಭಾಗ್ಯ ಎಂಬುದಾಗಿ ನಾವು ನೋಡ್ತೇವೆ. ಹೊಸ ಜೀವನ, ನಿತ್ಯತ್ವ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ವಿಶೇಷವಾಗಿ ಇವತ್ತು ಮಹಿಳೆಯರ ದಿನ ಎಂಬುದಾಗಿ ಆಚರಣೆ ಮಾಡುವಂಥ ನಾವು ದೇವರ ಬಿಡುಗಡೆಯ ಕಾರ್ಯದಲ್ಲಿ ಮಹಿಳೆಯರ ಸಹಭಾಗಿತ್ವ ಹೇಗಿತ್ತು ಎಂಬುದಾಗಿ ಕಂಡುಕೊಂಡಂಥ ನಾವು ಈ ಹಿನ್ನೆಲೆಯಲ್ಲಿ ನಾವು ಹೇಗೆ ಜೀವಿಸಬೇಕು ಎನ್ನುವುದನ್ನು ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯ. ಒಂದು ಚಿಕ್ಕ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ತಾಯಿ ಚಿಕ್ಕ ಮಗುವನ್ನು ಹಿಡಿದುಕೊಂಡು ಸಮುದ್ರ ತೀರದಲ್ಲಿ ನಿಂತಿರ್ತಾಳೆ. ಆಕೆ ಕೆಲವು ಕಲ್ಲುಗಳನ್ನು ಆ ಸಮುದ್ರದ ನೀರಿಗೆ ಎಸೆಯುತ್ತಿರ್ತಾಳೆ. ದೂರದಲ್ಲಿ ನಿಂತಂಥ ಒಬ್ಬರು ಅವರ ಹತ್ತಿರ ಬಂದು, ನೀನು ಯಾಕೆ ಇಷ್ಟೊಂದು ಕಲ್ಲುಗಳನ್ನು ಸಮುದ್ರಕ್ಕೆ ಹಾಕ್ತಿದ್ದೀಯಲ್ಲ ಎಂಬುದಾಗಿ ಕೇಳ್ತಾರೆ. ಆಗ ಸ್ತ್ರೀ ಹೇಳ್ತಾಳೆ, ನನ್ನ ಮಗುವಿನ ಕೈಯಲ್ಲಿದ್ದಂಥ ಹಾಲಿನ ಬಾಟಲ್ ಅದು ಈ ಸಮುದ್ರಕ್ಕೆ ಬಿದ್ದಿದೆ,
ಅದರಿಂದ ಸಮುದ್ರದ ದೊಡ್ಡ ಅಲೆಯ ಮೂಲಕ ಅಲೆ ಮಾಡಿ ಅದನ್ನು ಹಿಂದೆ ತೆಗೆಯಲು ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಕಲ್ಲುಗಳ ಮೂಲಕ, ಚಿಕ್ಕ ಚಿಕ್ಕ ಅಲೆಗಳ ಮೂಲಕ ಅದನ್ನು ನಾನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ ಎಂಬುದಾಗಿ ಹೇಳ್ತಾಳೆ. ನೋಡ ನೋಡುತ್ತಾ ಅದನ್ನು ಅದೇ ರೀತಿಯಲ್ಲಿ ಆಕೆ ತೆಗಿತಾಳೆ ಕೂಡ. ಈ ಇದರ ಅರ್ಥ ಇಷ್ಟೇ ಏನಂತೇಳಿದರೆ, ನಮ್ಮ ಚಿಕ್ಕ ಪಾತ್ರಗಳು ಕೂಡ ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನೋಡತಕ್ಕದ್ದು. ಮದರ್ ತೆರೇಸಾ ಹೀಗೆ ಹೇಳ್ತಾರೆ, ನಾನು ಮಾತ್ರ ಜಗತ್ತನ್ನು ಬದಲಾಯಿಸಲು ಸಾಧ್ಯ ಇಲ್ಲ, ಆದರೆ ಅನೇಕ ಅಲೆಗಳನ್ನು ಸೃಷ್ಟಿಸಲು ನಾನು ನೀರಿನ ಮೇಲೆ ಕಲ್ಲುಗಳನ್ನು ಹಾಕ್ಬೋದು. ದೇವರ ಬಿಡುಗಡೆ ಕಾರ್ಯದಲ್ಲಿ ಒಂದು ಚಿಕ್ಕ ಕಲ್ಲಿನ ಪಾತ್ರವು ಬಹಳ ವಿಶೇಷವಾಗಿರುವಂಥದ್ದು. ದೇವರ ಸೇವೆಯಲ್ಲಿ ನಾವೊಂದು ಚಿಕ್ಕ ಕಲ್ಲಿನ ಪಾತ್ರವನ್ನು ನಿಭಾಯಿಸುವಂತೆ ದೇವರು ನಮ್ಮನ್ನು ಉಪಯೋಗಿಸುವಲ್ಲಿ ಈ ವಾಕ್ಯ ಧ್ಯಾನವು ನಮಗೆ ಸಹಾಯ ಮಾಡಲಿ. ಈ ವಾಕ್ಯದ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ದೇವರೇ, ಈ ದಿನ ನಿನ್ನ ಸಾನ್ನಿಧ್ಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಸಂಗಡ ನೀನು ಕಾರ್ಯ ಮಾಡು, ಅವರನ್ನು ಆಶೀರ್ವದಿಸು. ವಿಶೇಷವಾಗಿ ಮಹಿಳೆಯರನ್ನು, ಅವರ ಜೀವನವನ್ನು ನೀನು ಕಟ್ಟು. ಅವರ ಸೇವೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವೆ. ಮಾತ್ರವಲ್ಲದೆ ಯಾರು ಯಾರು ನಿನ್ನೊಂದಿಗೆ ಬಿಡುಗಡೆಯ ಕಾರ್ಯದಲ್ಲಿ ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಾರೋ ಅವರಿಗೆ ನಿನ್ನ ಸಹಾಯವನ್ನು ಅನುಗ್ರಹಿಸಿ ನೀನು ಆಶೀರ್ವದಿಸು. ಯಾರ್ಯಾರು ಕಷ್ಟ ಬವಣೆ ಪಡುತ್ತಿದ್ದಾರೋ, ಬಿಡುಗಡೆಗಾಗಿ ಇನ್ನೂ ಈ ಪ್ರಪಂಚದಲ್ಲಿ ಹಾತೊರೆಯುತ್ತಿದ್ದಾರೋ ಆ ಎಲ್ಲ ವರ್ಗದ ಜನರಿಗಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಅವರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಅವರನ್ನು ಅವರ ಸಂಕಷ್ಟದ ಪರಿಸ್ಥಿತಿಗತಿಗಳಿಂದ ನೀನು ಬಿಡುಗಡೆ ಮಾಡು. ನಾವು ನಿನ್ನ ಮಕ್ಕಳೆಂದು ತಿಳಿದು ನಿನಗಾಗಿ ಕಾಪಾಡುವ ಕೈಗಳಾಗಿ, ಮುಕ್ತ ಮನಸ್ಸಿನಿಂದ ಒಬ್ಬರನ್ನೊಬ್ಬರು ಸ್ವೀಕರಿಸುವ ಹಾಗೂ ನಿನಗಾಗಿ ಸಮರ್ಪಣೆ ಮಾಡಿಕೊಳ್ಳುವಂಥ ಅವಕಾಶವನ್ನು ನಮಗೆ ಅನುಗ್ರಹಿಸುವುದಾಗಿ ಪ್ರಾರ್ಥಿಸ್ತೇವೆ. ಈ ಜಗತ್ತನ್ನು ಒಳ್ಳೆತನದಲ್ಲಿ ಪರಿವರ್ತಿಸಲು ನಮ್ಮನ್ನು ನಿನ್ನ ಶ್ರೇಷ್ಠ ಸಾಧನವಾಗಿ ಉಪಯೋಗಿಸೆಂದು ನಮ್ಮ ಪ್ರಭುವಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಿದ್ದೇನೆ. ಆಮೇನ್. ನಾವು ತುಳು ಸಂಗೀತದಲ್ಲಿ 14ನೆಯ ತುಳು ಸಂಗೀತದ ಎಲ್ಲ ಚರಣಗಳನ್ನು ಹಾಡಿಕೊಳ್ಳುವ. ಏಸುಪಾದದಲ್ಪ ಯಾನು ಕೊಳ್ಳುವೆ, ಜಾಣೆ ಆಪಿಲಕ್ಕ ಆಯ ಬೋಧನೆ, ಸೂಕ್ಷ್ಮ ಆದು ಕೇಳುವೆ ಯಾನು ಆಯೇ ಶಿಷ್ಯನೇ. ಆಯಾ
ಪ್ರಭು ಕರೆಸಿದ ಪ್ರಾರ್ಥನೆಯನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವಂಥ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನದೇ. ಆಮೆನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಯಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯಹೋವನು ನಿಮ್ಮ ಮೇಲೆ ಕೃಪಾಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್.